ನಮಸ್ಕಾರ, ನಾನು ಕೆಜೆಹಳ್ಳಿ ಸುರೇಶ್. ಖಾರ ಪ್ರಶ್ನೆ ನೇರ ಉತ್ತರ, ಇದು ಮಂಥನ. ಇವತ್ತು ನಮ್ಮ ಜೊತೆ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತು ವಕೀಲರು ಪ್ರಗತಿಪರ ಚಿಂತಕರಾದಂತಹ ಸಿ ಎಸ್ ದ್ವಾರಕನಾಥ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ, ಮೊದಲು ಅಂದರೆ ಹಿಂದಿನ ದಿನಗಳಲ್ಲಿ ಅಂದರೆ ನೂರಾರು ವರ್ಷಗಳ ಹಿಂದೆ ಬಲಹೀನತೆ ಇತ್ತು ಮತ್ತು ಶೋಷಣೆ ಇತ್ತು. ಆದರೆ ಕಾಲ ಬದಲಾಗಿದೆ, ವರ್ಗ ಸಂಘರ್ಷ ಅನ್ನೋದು ಇನ್ನೂ ಜೀವಂತವಾಗಿದೆ, ಯಾಕೆ? ಇಲ್ಲ, ಶೋಷಣೆ ಮತ್ತು ಆ ಶೋಷಣೆಯ ರೂಪಗಳ ಬದಲಾವಣೆ ಆಗಿದೆಯೇ ಹೊರತು ಶೋಷಣೆ ಮುಕ್ತವಾಗಿಲ್ಲ. ಇದು ಶೋಷಣೆ ಇನ್ನೂ ಹಂಗೆ ಇದೆ. ಅಲ್ಲಿವರೆಗೂ ಶೋಷಣೆ ಇರುತ್ತೋ ಅಲ್ಲಿವರೆಗೂ ಕೂಡ ವರ್ಣ ಸಂಘರ್ಷವೂ ಇರುತ್ತೆ, ವರ್ಗ ಸಂಘರ್ಷವೂ ಇರುತ್ತೆ. ವರ್ಗ ಸಂಘರ್ಷಕ್ಕಿಂತಲೂ ಹೆಚ್ಚಾಗಿ ನಾವಿವತ್ತು ಯೋಚನೆ ಮಾಡಬೇಕಾದ್ರೆ ವರ್ಣ ಸಂಘರ್ಷ. ಯಾಕಂದರೆ ಇಂಡಿಯಾ ದೇಶ ಜಾತಿಗಳ ದೇಶ, ಇದು ವರ್ಗಗಳ ದೇಶ ಅಲ್ಲ. ಇದು ವರ್ಗಗಳು ಯಾವಾಗಲೂ ಕೂಡ ಟೆಂಪ್ರರಿ ಆದ್ದು, ಜಾತಿ ಪರ್ಮನೆಂಟ್ ಆದ್ದು. ಇದನ್ನು ಭಾಳ ಲೋಹ್ಯ ಭಾಳ ಚೆನ್ನಾಗಿ ಹೇಳ್ತಾರೆ. ಇದು ವರ್ಗ ಟ್ರಾನ್ಸ್ಫರ್ ಆಗುತ್ತೆ, ಜಾತಿ ಟ್ರಾನ್ಸ್ಫರ್ ಆಗಲ್ಲ, ಒಂದೇ ಕಡೆ ಅದು ಉಳಿಯುತ್ತೆ. ಆ ಕಾರಣಕ್ಕೋಸ್ಕರ ಈ ಸಂಘರ್ಷಗಳು ಮುಂದುವರ್ಕೊಂಡು ಹೋಗ್ತಿರೋದ ಕಾರಣ ಇಲ್ಲಿನ ಶೋಷಣೆ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತಾ ಇದೆ. ಅಂದರೆ ಬದಲಾವಣೆಗೆ ಇವರು ಇಚ್ಛಿಸೋದಿಲ್ವ, ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೋ ಅಥವಾ ಏನು? ಅಲ್ಲ, ಬದಲಾವಣೆಗೆ ನೋಡಿ, ಈಗ ಯಾವ ರೀತಿಯ ಬದಲಾವಣೆ ಆಗಬೇಕು? ಅಲ್ಲ, ಇನ್ನೂ ನಾನು ಸಾಮಾಜಿಕ ಬದಲಾವಣೆ ಆಗಬೇಕು, ಸಾಂಸ್ಕೃತಿಕ ಬದಲಾವಣೆ, ಆರ್ಥಿಕ ಬದಲಾವಣೆ ಆಗಬೇಕು, ರಾಜಕೀಯ ಬದಲಾವಣೆ ಆಗಬೇಕು. ಈ ತಳ ಸಮುದಾಯಗಳನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಬದಲಾವಣೆಗಳು ಮಾಡುವಂತಹ ಯಾವುದಾದ್ರೂ ಒಂದು ಅಟೆಂಪ್ಟ್ ನಡೆದಿದೆಯಾ? ಬಹುಶಃ ಬುದ್ಧನಿಂದ ಹಿಡ್ಕೊಂಡು, ಬಸವಣ್ಣನಿಂದ ಹಿಡ್ಕೊಂಡು, ಅದಾದ ನಂತರ ಅಂಬೇಡ್ಕರಿಂದ ಹಿಡ್ಕೊಂಡು, ಅಲ್ಲಿ ಕೆಲವು ಹಂತಗಳನ್ನು ಹೊರತುಪಡಿಸಿದ್ರೆ ಆ ಥರದ ಬದಲಾವಣೆ ಸಾಧ್ಯವೇ ಆಗಲೇ ಇಲ್ಲ. ಈಗ ಅಂಬೇಡ್ಕರ್ ಅವರು ತೀರೋಗಿನೇ ಸುಮಾರು 60 ವರ್ಷ ಆಗ್ತಾ ಬಂತು. ಅಲ್ಲ, ಇನ್ನು ನಾವು ಅಂಬೇಡ್ಕರನ್ನ ಜ್ಞಾಪಿಸ್ಕೊಳ್ತಾರೆ. ಅಂಬೇಡ್ಕರ್ ಮಾಡೋದು ಅಂದರೆ ಸರ್ಕಾರದ ಯೋಜನೆಗಳು ಹೇಳ್ತವೆ ಅವ್ರಿಗೆ, ಅದು ತಲುಪ್ತಾ ಇಲ್ಲ ಅನ್ನೋಂಥದ್ದು. ಅಂದರೆ ಸುಮಾರು ಯೋಜನೆಗಳನ್ನ ನಾವು ಕೊಡ್ತಾ ಇದ್ದೀವಿ ಮತ್ತು ಹಲವು ರೂಪುರೇಷೆಗಳನ್ನ ರೂಪಿಸಿದ್ದೀವಿ, ಆದರೂ ಕೂಡ ಇನ್ನೂ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಈಗ ಒಂದು ಇದು ಭಾಳ ಒಳ್ಳೆ ಪ್ರಶ್ನೆ. ಕಳೆದ 2 ವರ್ಷದ ಹಿಂದಗಡೆ ಒಂದು ಬಜೆಟ್ಟು ಈ ಸರ್ಕಾರ ಕೊಡ್ತು, ಅಲೆಮಾರಿಗಳಿಗೋಸ್ಕರ, ನೊಮಾಡಿಕ್ ಟ್ರೈಬ್ಸ್ಗೋಸ್ಕರ 50 ಕೋಟಿನ ನಾವು ಮೀಸಲಿಡ್ತೀವಿ ಅಂತ. ಎಲ್ರಿಗೂ ಭಾಳ ಸಂತೋಷ ಆಗಿತ್ತು, ಫಸ್ಟ್ ಟೈಮ್ ಅಲೆಮಾರಿಗಳಿಗೆ 50 ಕೋಟಿ ಇಟ್ಟಂತೆ ಅಂತ ಹೇಳಿಬಿಟ್ಟು. ಒಂದು ಇಡೀ ಒಂದು ವರ್ಷದಲ್ಲಿ 1 ರೂಪಾಯಿ ಕೂಡ ಖರ್ಚು ಮಾಡಲಿಲ್ಲ. ಈ ವರ್ಷ ಏನು ಮಾಡಿದ್ರು, 150 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿದ್ರು. ಇವತ್ತು ಆಲ್ರೆಡಿ ಫೆಬ್ರವರಿ, ನೆಕ್ಸ್ಟ್ ಮಂತು ಬಜೆಟ್ ಮತ್ತೆ ಹೋಗ್ತಾ ಇದೆ, 1 ರೂಪಾಯಿ ಕೂಡ ಖರ್ಚು ಮಾಡಿಲ್ಲ. ಅಂದರೆ ಇದು ಪೇಪರ್ಗಳಲ್ಲಿ, ಅಡ್ವರ್ಟೈಸ್ಮೆಂಟ್ಗಳಲ್ಲಿ, ಜಾಹೀರಾತುಗಳು ಇರುತ್ತೆ ಹೊರತು ನಿಜವಾಗ್ಲೂ ಕೂಡ ವಾಸ್ತವವಾಗಿ ಅವು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಅದು ಸಮಸ್ಯೆ ಆಗಿರುತ್ತದೆ. ಯಾಕಂದರೆ ಸರ್ಕಾರಗಳಿಗೆ ಅಥವಾ ಅಧಿಕಾರಿಗಳಿಗೆ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತಹ ಕಾಳಜಿಯನ್ನು ನಾನು ಕಾಣಲಿಲ್ಲ. ಅದು ಯಾವುದೇ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಕಮ್ಯುನಿಸ್ಟ್ ಪಕ್ಷ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರ್ಬೋದು, ಅದಾಗ್ತಾ ಇಲ್ಲ. ಈಗ ಆದರೆ ಈಗ ಅಧಿಕಾರ ಹಂತದಲ್ಲಿ ಕೆಳವರ್ಗದವರು ಕೂಡ ಆ ಥರದ ಸ್ಥಾನವನ್ನು ಅಲಂಕರಿಸಿರ್ತಾರೆ, ಈಗ ಅವರು ಕೂಡ ಏನೂ ಮಾಡೋದಿಲ್ಲ. ಅಲ್ಲ, ಕೆಳವರ್ಗದವರು ಅಂತಂದ್ರೆ ಯಾರು ಆ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವಂಥವ್ರು? ಅಲ್ಲ, ಆಕ್ರಮಿಸಲು ಕೆಳವರ್ಗದಲ್ಲಿ ಅಲಂಕರಿಸಿರ್ತಾರೆ, ಸ್ಥಾನ ಕೊಡ್ತೀನಿ ಅವರು ಕೂಡ ಇವ್ರ ರೀತಿನೇ. ನೋಡಿ, ಈಗ ನೀವು ಹೇಳೋ ಪ್ರಕಾರ, ರಿಸರ್ವೇಷನ್ ಪ್ರಕಾರ ಕೆಳವರ್ಗಗಳು ಕೂಡ ಆ ಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳುವಂಥದ್ದು. ಇವ್ರ ಥರನೇ ಹಾಗೆ ಹೋಗ್ಬಿಡ್ತಾರಲ್ಲ ಅಂತ. ಇಲ್ಲ, ಬಂದ ನಂತರ ಅಲ್ಲ, ಬರೋಕ್ಕೆ ಮುಂಚೆನೇ ಆಗಿರ್ತಾರೆ. ಅವರು ಆ ಸ್ಥಾನಕ್ಕೆ ಬರಬೇಕಾದ್ರೆ ಆಯಾ ಪಕ್ಷದಲ್ಲಿರುವಂತಹ ಮೇಲುಜಾತಿಗಳನ್ನು ಓಲೈಸಿದರೆ ಮಾತ್ರ ಅವರಿಗೆ ಸೀಟ್ ಸಿಗುತ್ತೆ. ಆತ್ಮಗೌರವ ಇರುವಂತಹ ಒಬ್ಬ ದಲಿತನಿಗೆ, ಆತ್ಮಗೌರವ ಇರುವಂತಹ ಒಬ್ಬ ಹಿಂದುಳು ವರ್ಗಗಳಿಗೆ, ಆತ್ಮಗೌರವ ಇರುವಂಥ ಒಬ್ಬ ಆದಿವಾಸಿಗೆ ಸೀಟ್ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಅವನು ಯಾವ ಆತ್ಮಗೌರವೂ ಇಲ್ಲದೆ ಒಬ್ಬ ಫಾಲೋವರ್ ಆಗಿದ್ದರೆ, ಯಾರೋ ಒಬ್ಬ ದೊಡ್ಡವನಿಗೆ ಹಿಂದುಗಡೆ ಹೋಗೋದಿದ್ದರೆ ಮಾತ್ರ ಅವನು ಸೀಟ್ ಸಿಗುತ್ತೆ. ಆದ್ದರಿಂದ ಅವರಿಂದ ಏನನ್ನು ನಿರೀಕ್ಷೆ ಮಾಡ್ತೀರಿ ನೀವು? ಮೊದಲು ಇಲ್ಲಿ ನಮ್ಮ ಪ್ರಾಥಮಿಕ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದ್ರೆ ನಾವು ನೇರವಾಗಿ ಅಲ್ಲಿಂದ ಆ ರೀತಿ ಆಪಾದನೆ ಮಾಡೋದು ಹೇಗೆ ಅಂತ. ಅಲ್ಲ, ಇಲ್ಲಿ ಒಂದು ನಿರಂತರವಾಗಿ ನೀವು ಮೊದಲು ಕೇಳ್ತಿರೋ ಪ್ರಶ್ನೆ ಇದೆಯಲ್ಲ, ಆ ಶೋಷಣೆ ನಡೀತಲೇ ಇರುತ್ತೆ. ಇವತ್ತು ಬಡ್ತಿ ಮೀಸಲಾತಿಯಲ್ಲಿ ಬಡ್ತಿ ಮೀಸಲಾತಿ ಕೊಡಬಾರ್ದು ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ ಯಾಕೆ ಆ ಜಡ್ಜ್ಮೆಂಟ್ ಕೊಡುತ್ತೆ? ಸುಪ್ರೀಂ ಕೋರ್ಟಲ್ಲಿರುವಂಥವರೆಲ್ಲರೂ ಯಾರು? ಸುಪ್ರೀಂ ಕೋರ್ಟಲ್ಲಿ ಯಾಕೆ ರಿಸರ್ವೇಷನ್ ಇಲ್ಲ? ಹೈಕೋರ್ಟಲ್ಲಿ ಯಾಕೆ ರಿಸರ್ವೇಷನ್ ಇಲ್ಲ? ನೀವು ಹೆಂಗೆ ನಿರೀಕ್ಷೆ ಮಾಡ್ತೀರಾ ಅವರಿಂದ ಒಂದು ಸೋಷಿಯಲ್ ಜಸ್ಟಿಸನ್ನು? ಅದು ಸಾಧ್ಯ ಆಗುತ್ತಾ? ಅದು ಈ ಸತ್ಯ ನಾವು ಅವ್ರನ್ನು ಒಡಿಸ್ತಾ ಇರೋಂಥದ್ದಲ್ಲ, ಅವರು ಅದರಲ್ಲಿ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಈ ಮೀಸಲಾತಿ ಕೂಡ ಸೋಷಿಯಲ್ ಜಸ್ಟಿಸ್ ಅಂತ ಅಂತೀರಾ? 100% ಸೋಷಿಯಲ್ ಜಸ್ಟಿಸ್ ಅದು, 100%ಗೆ 100% ಸೋಷಿಯಲ್ ಜಸ್ಟಿಸ್.
ಜಾತಿ ದೇಶದಲ್ಲಿ ಮೀಸಲಾತಿ ಸೋಷಿಯಲ್ ಜಸ್ಟಿಸ್ 100% ಸೋಷಿಯಲ್ ಜಸ್ಟಿಸ್ ಅಲ್ಲ ಈಗ ಇದರಿಂದ ಕೆಲವರಿಗೆ ಅನ್ಯಾಯ ಕೂಡ ಆಗುತ್ತೆ ಇಲ್ಲ ಅನ್ಯಾಯ ಆಗೋದು ಅಂತಂದ್ರೆ ಅದು ಹೆಚ್ಚು ಪ್ರಮಾಣದಲ್ಲಿ ಆಗುತ್ತೆ ಅಂತ ನನಗೆ ಅನ್ಸಲ್ಲ ಈಗ ಅದು ಇಟ್ಸ್ ಎ ಸ್ಕ್ರೂ ಸಿಸ್ಟಮ್ ಸ್ಕ್ರೂ ಒಂದು ಒಂದು ದಾರಿನಲ್ಲಿ ಹೋಗಿರುತ್ತೆ ಒಳಗಡೆಗೆ ನಾವು ಅದು ತಿರುಗಿಸೋವಾಗ ಅದನ್ನ ಓಪನ್ ಮಾಡುವಾಗ ಅದೇ ದಾರಿಯಲ್ಲೇ ಹೊರಗಡೆ ಬರಬೇಕಲ್ವಾ ಆವಾಗ ಕೆಲವರಿಗೆ ಎಫೆಕ್ಟ್ ಆದರೆ ನಾವು ಏನು ಮಾಡೋಕ್ಕಾಗಲ್ಲ ಅದು ಶತಶತಮಾನಗಳಿಂದ ಬೆಳಕೆ ನೋಡದೇ ಇರುವಂತಹ ಸಮುದಾಯಗಳಿಗೆ ಅಂದ್ರೆ ಸಂಖ್ಯೆ ಯಾವ ಸಮುದಾಯಕ್ಕೆ ಅಥವಾ ಸಂಖ್ಯೆ ಎಲ್ಲಿದೆ ಅಲ್ಲಿ ಅದಕ್ಕೆ ಆ ಕಡೆ ಹೆಚ್ಚು ಒತ್ತು ಕೊಡಬೇಕು ಅಂತ ಅಂದ್ರೆ ಇವರು ಪ್ರಮಾಣ ಜಾಸ್ತಿ ಇದೆ ಇವರಿಗೆ ಒತ್ತು ಪ್ರಮಾಣ ಅಲ್ಲ ನಾನು ಪ್ರಮಾಣದ ಬಗ್ಗೆ ಮಾತಾಡ್ತಾ ಇಲ್ಲ ಪ್ರಮಾಣನ ಅಥವಾ ಏನಾದರೂ ನಾನು ಪ್ರಾತಿನಿಧ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಪ್ರಾತಿನಿಧ್ಯ ಈಗ ಒಂದು ಯಾವುದ ಒಂದು ಮಾಧ್ಯಮದಲ್ಲಿ ಪ್ರಾತಿನಿಧ್ಯ ಯಾರು ಸಿಗ್ತಾ ಇದೆ ಅನ್ನುವಂಥದ್ದು ಇವತ್ತು ನೀವು ನೋಡ್ತಾ ಇದ್ದೀರಾ ಅನೇಕ ಮಾಧ್ಯಮಗಳಲ್ಲಿ ಇದು ಬರ್ತಾ ಇದೆ ಏನೋ ಸಮೀಕ್ಷೆಗಳು ಬರ್ತಾ ಇದೆ ಎಲ್ಲ ಸಮೀಕ್ಷೆಗಳು ಕೂಡ ಮೊದಲನೇ ಸ್ಥಾನವನ್ನು ಬಿಜೆಪಿ ಕೊಡ್ತಾ ಇದೆ ಯಾಕೆ ಅಲ್ಲಿರುವಂಥ ಜಾತಿ ಮತ್ತು ಹಣ ಎರಡನೇ ಸ್ಥಾನವನ್ನು ಕಾಂಗ್ರೆಸ್ ಮತ್ತು ಎಸ್ ಪಿ ಕೊಡ್ತಾ ಇದೆ ಯಾಕೆ ಅಲ್ಲಿರುವಂಥ ಜಾತಿ ಮತ್ತು ಹೆಣ ಮೂರನೇ ಸ್ಥಾನವನ್ನು ಬಿ ಎಸ್ ಪಿ ಕೊಡ್ತಾ ಇದೆ ನಾರ್ ಇದರಲ್ಲಿ ಯಾವುದರಲ್ಲಿ ಉತ್ತರ ಪ್ರದೇಶದಲ್ಲಿ ಯಾಕೆ ಅಲ್ಲಿ ಜಾತಿಯೂ ಇಲ್ಲ ಹಣನೂ ಇಲ್ಲ ಇವು ಏನಾಗ್ತವೆ ಅಂತ ಹೇಳಿದ್ರೆ ಒಂದು ಕಡೆ ಮಾರಲಿ ತಮ್ಮ ಜಾತಿವಂತರನ್ನ ಎತ್ತಿ ಹಿಡಿಯುವಂಥದ್ದು ಇನ್ನೊಂದು ಕಡೆ ತಮ್ಮ ಜಾತಿ ಅಲ್ಲದವ್ರನ್ನ ಡಿಮಾರಲೈಸ್ ಮಾಡುವಂಥದ್ದು ಇದು ಕುತಂತ್ರ ಇದು ಇದು ಭಾಳ ದೊಡ್ಡ ತಂತ್ರ ಇದು ಇದನ್ನು ನಾವು ಅರ್ಥ ಮಾಡ್ಕೋಬೇಕಲ್ವಾ ಆ ಕಾರಣಕ್ಕೋಸ್ಕರ ಸತತವಾಗಿ ಜಾತಿ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ನಾನು ಹೇಳಿದ್ದು ಆ ಕಾರಣಕ್ಕೆ ಅಂಬೇಡ್ಕರ್ ಆಗಲಿ ಪುಲೆ ಆಗಲಿ ಹೇಳಿದ ಮಾತುಗಳೇನು ಅಂತ ಹೇಳಿದ್ರೆ ನೀವು ಅಧಿಕಾರವನ್ನು ಪಡ್ಕೋಬೇಕು ಅನ್ಲೆಸ್ ಯು ಗೆಟ್ ದ ಇದು ಪವರ್ ಯು ಕೆನಾಟ್ ಸಾಲ್ವ್ ಎನಿ ಆಫ್ ಯುವರ್ ಪ್ರಾಬ್ಲಮ್ ಈಗ ನಿಜ ಹೇಳೋದಾದರೆ ಈ ಮೊದಲಿದ್ದ ಜಾತಿ ಜಾತಿಗಳ ನಡುವೆ ಅಂತರ ಕಡಿಮೆ ಆಗ್ತಾ ಇದೆ ಮುಟ್ಟೋದು ಸ್ಪೃಶ್ಯತೆ ಅಸ್ಪೃಶ್ಯತೆ ಅನ್ನೋ ಥರದ್ದು ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಆದರೆ ಸಾಮಾಜಿಕವಾಗಿ ಆದರೆ ಸರ್ಕಾರಗಳು ಈ ಥರದ ಜಾತಿ ವ್ಯವಸ್ಥೆಯನ್ನು ಸವಲತ್ತುಗಳನ್ನು ಕೊಡೋ ಮೂಲಕ ಏನೋ ಇನ್ನೇನೋ ಕಲ್ಪಿಸ್ಕೊಡ್ತೀವಿ ಅಂತೇಳಿ ಅದನ್ನು ಪೋಷಣೆ ಅಂದರೆ ಅದನ್ನು ಜೀವಂತವಾಗಿರಿಸಿ ಪೋಷಣೆ ಮಾಡ್ತಿದ್ದೇವೆ ಅಂತ ಎಲ್ಲ ಒಂದು ಕಡೆ ಅಲ್ಲ ಒಂದು ರೀತಿಯಲ್ಲಿ ನೀವು ಹೇಳಿದ್ದು ಸರಿ ಏನು ಈಗ ಮುಟ್ಟಿಸ್ಕೊಳ್ಳಲ್ಲ ಅನ್ನೋಂಥದ್ದು ಅದೆಲ್ಲ ಇದಾಗುತ್ತದೆ ಆದರೆ ಅದು ಹೊಸ ಆವಿಷ್ಕಾರಗಳನ್ನು ಪಡ್ಕೊಳ್ತಾ ಇದೆ ಅಂತ ಹೇಳ್ತೀರಿ ಮೊದಲು ಏನು ಮಾಡ್ತಾ ಇದ್ರು ಇಷ್ಟು ವರ್ಷ ನಮ್ಮ ಮನೆಯ ಒಳಗಡೆ ಬರಬೇಡಿ ಅಂತ ಹೇಳ್ತಾ ಇದ್ರು ಆಮೇಲೆ ಮನೆಯವ್ರಗಳು ಸೇರಿಸ್ಕೊಳಕಾದ್ರು ಇವತ್ತಿನ ನಮ್ಮ ಸೊಫೆಸ್ಟಿಕೇಟೆಡ್ ಆಗಿರುವಂಥ ಜನ ಒಬ್ಬ ದಲಿತ ನಮ್ಮ ಮನೆಗೆ ಬಂದು ಊಟ ಮಾಡಿದ್ದು ಅಂತ ಹೇಳಿದ್ರೆ ನಾವೀಗ ಅದನ್ನೆಲ್ಲ ನೋಡಲ್ಲಪ್ಪ ನಿಮಗೆಲ್ಲ ಊಟ ಬಡಿಸ್ತೀವಿ ಅಂತ ಹೇಳ್ತಾರೆ ಅದು ಹೇಳೋದೇ ಸಾಕಲ್ವ ಬೇರೆ ಸ್ವರೂಪ ಪಡ್ಕೊಳ್ಳಿ ಹೌದೌದು ಬೇರೆ ಆವಿಷ್ಕಾರವನ್ನು ಪಡ್ಕೊಳುತ್ತೆ ಅದು ಬೇರೆ ಸ್ವರೂಪವನ್ನು ಪಡ್ಕೊಳುತ್ತೆ ಹಂಗೆ ಹೇಳೋದೇ ನಿನ್ನ ಮನಸ್ಸಲ್ಲಿದೆ ಅಂತ ಆಯಿತು ಅಲ್ಲಿಗೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಹೇಗೆ ಅಂತ ಹೇಳಿದ್ರೆ ಈ ಜಾತಿಯ ಇದು ಕೆಮಿಸ್ಟ್ರಿ ಇದೆಯಲ್ಲ ಆ ಕೆಮಿಸ್ಟ್ರಿ ಕಾಲಕಾಲಕ್ಕೆ ಬದಲಾವಣೆ ಮಾಡಿಕೊಂಡ್ರೆ ಕೂಡ ಅದು ಕೂಡ ಸುಧಾರಿಸ್ಕೊಂಡೇ ಹೋಗ್ತಾ ಇರುತ್ತೆ ಯಾಕಂದರೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೋಕ್ಕೆ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳದೇ ಇದ್ದರೆ ಅಪ್ಪರ್ ಕ್ಯಾಸ್ಟ್ಗೆ ಯಾವಾಗಲೂ ಪವರ್ ಇರೋಲ್ಲ ಪವರ್ ಪಡ್ಕೋಬೇಕಾದ್ರೆ ಅದನ್ನು ಜೀವಂತವಾಗಿ ಇಟ್ಕೊಳ್ಳೇಬೇಕು ಇದು ಭಾಳ ಸ್ಪಷ್ಟ ಈ ಶೋಷಿತರನ್ನು ಶಕ್ತಿವಂತರನ್ನಾಗಿ ಮಾಡುವ ಬದಲು ಅವ್ರನ್ನ ಸೋಮಾರಿಗಳನ್ನಾಗಿ ಮಾಡುವಂಥ ಪ್ರಯತ್ನಗಳಾಗ್ತದೆ ಅಂತೆಲ್ಲ ಅನ್ಸಲ್ಲ ನನಗೆ ಸೋಮಾರಿಗಳು ಅಂತ ಅನ್ಸಲ್ಲ ಈಗ ನೀವು ಅಲ್ಲ ಅವ್ರಿಗೆ ಶಕ್ತಿ ಅಗತ್ಯವಾಗಿದೆ ಅವ್ರಿಗೆ ಏನೋ ಅವ್ರಿಗೆ ಸದೃಢತೆ ಕಲ್ಪಿಸೋ ಭಾಗ್ಯದ ಬಗ್ಗೆ ಪ್ರಶ್ನೆ ಬಂದಾಗ ಕೆಲವರು ಈ ಮಾತುಗಳನ್ನು ಎತ್ತಿದ್ದಂತೂ ನಿಜ ಅವ್ರು ಸೋಮಾರಿಗಳು ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ನಿಜ ಅಲ್ಲ ನನಗೂ ಕೂಡ ಒಂದು ಕಡೆ ಹಂಗೆ ಅನ್ಸುತ್ತೆ ಟೋಟಲ್ ನಾನು ಅದೊಂದೇ ಹೇಳ್ತಾರಲ್ಲ ಓವರ್ ಆಲ್ ಈ ಮೀಸಲಾತಿ ಇರ್ಬೋದು ಅಥವಾ ಸರ್ಕಾರನೇ ಘೋಷಣೆ ಮಾಡ್ತೀವಿ ಇವ್ರಿಗೆ ಇಷ್ಟು ಕೋಟಿ ಕೊಟ್ಟೆ ಇಷ್ಟು ಸವಲತ್ತುಗಳು ಕೊಟ್ಟೆ ಅಂತೇಳಿ ಅಲ್ಲ ನೀವು ಹೇಳ್ತಾ ಇರೋದು ನಿಜ ಸರ್ಕಾರಗಳು ಇವುಗಳನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾವೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ನಿಮ್ಮ ಮಾತಿಗೆ ನನಗೂ ಕೂಡ ಸಹಮತ ಇದೆ ಯಾಕಂದರೆ ಸರ್ಕಾರಗಳು ಯಾವಾಗಲೂ ಕೂಡ ಇವನ್ನ ಓಲೈಸೋದ್ರಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸಮುದಾಯಗಳು ಕೂಡ ಇದನ್ನು ದುರುಪಯೋಗ ಮಾಡ್ಕೋತಿಲ್ಲ ಅಂತ ಅನಿಸ್ತಾ ಇಲ್ವಾ ಸಮುದಾಯಗಳು ಅದು ಮಾಡ್ಕೊಳ್ತಾ ಇದ್ದಾವೆ ಅಂತ ನನಗೆ ಯಾಕಂದರೆ ಸಮುದಾಯಗಳಿಗೆ ಅವ್ರು ರೀಚ್ ಆಗದಾಗಲ್ಲ ದುರುಪಯೋಗ ಮಾಡ್ಕೊಳ್ಳೋ ಪ್ರಶ್ನೆ ಬರೋದು ಈಗ ನಾನು ಹೇಳಿದ್ನಲ್ಲ 150 ಕೋಟಿ ಅವ್ರು ರಿಸರ್ವೇಷನ್ ಆಗಿ ಇಟ್ಬಿಟ್ಟು ಅದ್ರಲ್ಲಿ 1 ರೂಪಾಯಿ ಕೂಡ ಖರ್ಚು ಮಾಡದೇ ಇದ್ದರೆ ಅವ್ರು ಹೆಂಗೆ ದುರುಪಯೋಗ ಮಾಡ್ಕೊಳ್ಳೋಕ್ಕಾಗತ್ತೆ ಅಲ್ಲಿ ಖರ್ಚಾಗಬೇಕಲ್ವ ಎಕ್ಸಿಕ್ಯೂಟ್ ಆಗಬೇಕಲ್ವ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟೇ ಆಗದೇ ಇದ್ದರೆ ನೀವು ಹೆಂಗೆ ಅದು ಸರಿಯಾಗಿ ವಿತರಣೆ ಆಗಿದೆಯಾ ಇಲ್ವಾ ಅಂತ ಹೇಳೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲ ಇದಕ್ಕೆ ದೂರದಾರರು ಯಾರನ್ನ ಅಂತ ಸಿಸ್ಟಮ್ ಅಂತ ಹೇಳಿದ್ರೆ ಸರ್ಕಾರಿಯ ಒಂದು ರಾಜಕಾರಣ ಮತ್ತು ಅಧಿಕಾರಶಾಹಿ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ ಈ ಕಳೆದ 2 ವರ್ಷಗಳ ಹಿಂದ್ಗಡೆ ಈ ಸರ್ಕಾರದಲ್ಲಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಆಯಿತು 1111 ಸೈಟ್ಗಳನ್ನು ಯಲಹಂಕ ಡಿವಿಷನಲ್ಲಿ ಕೊಡಬೇಕು ದಲಿತರಿಗೆ ಅಂತ ಹೇಳ್ಬಿಟ್ಟು ಇವತ್ತಿಗೂ ಅದು ಎಕ್ಸಿಕ್ಯೂಟ್ ಆಗಿಲ್ಲ ಯಾಕೆ ಅಂತ ಕೇಳಿದ್ರೆ ಎಲ್ಲ ಅಧಿಕಾರಿಗಳಿಗೆ ಅದು ಇಷ್ಟ ಇಲ್ಲ ಕ್ಯಾಬಿನೆಟ್ ಡಿಸಿಷನ್ ಆದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಇಷ್ಟ ಇಲ್ಲ ಅದರ ಅರ್ಥ ಏನು ಅಂತಂದರೆ ಅವ್ರ ಮನಸ್ಸಲ್ಲಿರುವಂತಹ ಅಸ್ಪೃಶ್ಯತಾ ಭಾವನೆ ಅಷ್ಟೇ ಈಗ ಸರ್ಕಾರದ ಯೋಜನೆಗಳು ಸೇರೋದೇ ಇಲ್ಲ ಅವ್ರಿಗೆ ತಲುಪೋದೇ ಇಲ್ಲ ಅನ್ನೋ ಏನಿದೆಯಲ್ಲ ಅವನೇ ಒಂದು ಕಲ್ಪನೆ
ಅದೆಲ್ಲ ಒಂದು ಕಡೆ ವ್ಯವಸ್ಥೆ ದೋಷ, ವ್ಯವಸ್ಥೆ ದೋಷ ಅಂತ ಅಂದ್ಕೊಂಡ್ರು ಜಾತಿನೇ ಯಾಕೆ ಮುಖ್ಯ ಆಗುತ್ತೆ ಅಂತ. ಅಲ್ಲ ಈಗ ನಾನು ಹೇಳ್ತಾ ಇದ್ದೀನಲ್ಲ, 1111 ಸೈಟ್ಗಳು ಕೊಡಬೇಕು ಅಂತ ದಲಿತರಿಗೆ ಅಂತ ಹೇಳಿದಾಗ ಅದರದ್ದು ಇದು ಏನೋ ಕ್ಯಾಬಿನೆಟ್ ಡಿಸಿಷನ್ ಆದಮೇಲೂ 2 ವರ್ಷ ಆದರೂ ಕೂಡ ಅವ್ರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಅದೇನಾದರೂ ಅಪ್ಪರ್ ಕ್ಯಾಸ್ಟಿಗೆ ಕೊಟ್ಟಿದ್ದರೆ 1111 ಮಾರನೇ ದಿವಸನೇ ಮುಗ್ದೋಗ್ತಾಯಿತ್ತು. ಅದು ಜಾತಿ ಅಲ್ಲದೆ ಇನ್ನೇನು, ಜಾತಿನೇ ಕಾರಣ ಅಲ್ವಾ? ಅಧಿಕಾರಶಾಹಿನಲ್ಲಿ ಯಾರಿದ್ದಾರೆ ಇವತ್ತು? ಯಾರು ಐ ಎ ಎಸ್ ಆಫೀಸರ್ಸು, ಟಾಪ್ ಐ ಎ ಎಸ್ ಆಫೀಸರ್ಸ್ ಯಾರು, ಐ ಪಿ ಎಸ್ ಆಫೀಸರ್ಸ್ ಯಾರು, ಐ ಎಫ್ ಎಸ್? ಮೊದಲಿಗೆ ಹೋಲಿಸಿದ್ರೆ ಈಗ ತುಂಬ ಅಂದಷ್ಟು ಬದಲಾವಣೆ ಕಾಣ್ತಾ ಇದೆ. ಬದಲಾವಣೆ ಆಗಿದೆ, ನಾನು ಒಪ್ಕೊಳ್ತೀನಿ ಬದಲಾವಣೆ ಆಗಿದೆ. ಬದಲಾವಣೆಯಲ್ಲೂ ಕೂಡ ನಾನು ಹೇಳ್ತಾ ಇರೋದೇನು ಅಂತಂದರೆ ಸಮರ್ಪಕವಾದಂತಹ ಬದಲಾವಣೆ ಆಗ್ತಾ ಇಲ್ಲ ಅಂತ ನನ್ನ ಮಾತು. ಸರ್, ಶೋಷಿತರು ಮತ್ತು ದಮನಿತರು ಅಂತೇಳಿ ಹೇಳ್ತಾ ಬಿಂಬಿಸ್ಕೊಳ್ತಾ ಹೋರಾಟ ಮಾಡ್ತಾ ಮಾಡ್ತಾ ಅವರೇ ಒಂದು ಶಕ್ತಿಯಾಗಿ ಒಂದು ರೀತಿ ರೂಪ ಪಡ್ಕೊಳ್ಳೋದು ಇದೊಂದು ರೀತಿ ಅಪಾಯಕಾರಿ ಬೆಳವಣಿಗೆ ಅಂತ ಅನ್ಸಲ್ವಾ? ಇಲ್ಲ, ಶೋಷಿತರು ಮತ್ತು ದಮನಿತರು ಅಂತ ಹೇಳಿಬಿಟ್ಟು ಅಲ್ಲ, ಆ ಪದಗಳನ್ನು ಬಳಸ್ಕೊಂಡು ಅಲ್ಲ, ಅದನ್ನು ದುರುಪಯೋಗ ಪಡಿಸ್ಕೊಂಡು ಇದು ಮಾಡಿದ್ರೆ ತಪ್ಪು. ಅದನ್ನು ಸದುಪಯೋಗ ಪಡಿಸ್ಕೊಂಡು ಮಾಡೋದ್ರಿಂದ, ಸಮುದಾಯಗಳಿಗೋಸ್ಕರ ಕೆಲಸ ಮಾಡೋದ್ರಿಂದ ತಪ್ಪಲ್ಲ. ಆದರೂ ನನ್ನ ಪ್ರಕಾರ ಅಲ್ಲ, ಆ ಪದಗಳೇ ಮಾತ್ರ ಈಗ ಅವರಿಗೆ ಅಲ್ಲ, ಈಗೇನಾಗಿದೆ, ಈಗ ದಲಿತ ಚಳವಳಿ ಅಂತ ನಾವು ಕರಿತೀವಿ ಅನೇಕ ದಲಿತ ಸಂಘಟನೆ. ಮೊದಲಿದ್ದ ದಲಿತ ಚಳವಳಿಗೂ ಈಗಿನ ಅದನ್ನ ನಾನು ಗರಡ ಕೊಟ್ಟೆ. ಈಗ ಅನೇಕ ದಲಿತ ಚಳವಳಿಗಳಿದ್ದಾವೆ. ಆ ದಲಿತ ಚಳವಳಿಯ ಬಂಡವಾಳ ಏನು ಅಂತ ಹೇಳಿದ್ರೆ, ಒಂದು ಲೆಟ್ರ್ ಹೆಡ್ಡು, ಒಂದು ಇದು ಐಡೆಂಟಿಟಿ ಕಾರ್ಡ್ ಅಷ್ಟೇ. ಅಂಥದ್ದನ್ನು ನಾನು ವಿರೋಧಿಸ್ತೇನೆ. ಅದರ ಮೂಲಕ ಸಮುದಾಯಗಳಿಗೆ ಅನ್ಯಾಯ ಮಾಡಿ ಇವರು ಬೆಳೆಯೋದಿದೆಯಲ್ಲ, ಈ ನಾಯಕರು ಅನ್ನಿಸ್ಕೊಂಡಂಥವ್ರು, ಅದನ್ನು ವಿರೋಧಿಸ್ತೇನೆ. ಸಮುದಾಯಗಳನ್ನ ಕಡೆಗಣಿಸೋದು ಇವರು ಬೆಳಕಿ, ಇವರು ಬೆಳೆ, ಅದು 100% ತಪ್ಪದು. ಆದರೆ ನಾನು ಹೇಳ್ತಾ ಇರೋಂಥದ್ದು, ಸಮುದಾಯಗಳಿಗೋಸ್ಕರ ಕೆಲಸ ಮಾಡುವಂಥವ್ರು ಅನೇಕ ಜನ ಇದ್ದಾರೆ, ಅವರೆಲ್ಲೂ ಕಾಣಿಸ್ಕೊಳ್ಳಲ್ಲ, ಎಲ್ಲೂ ತೋರಿಸ್ಕೊಳ್ಳಲ್ಲ. ಅಂಥವ್ರು ಮಾಡ್ತಿರೋದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಅಲ್ಲ, ಈ ಥರದ ಬೆಳವಣಿಗೆಗಳು ಸಮುದಾಯಕ್ಕೆ, ಆ ಥರದ ಈ ಶೋಷಿತರ ಸಮುದಾಯಕ್ಕೆ, ಈ ಥರದ ಏನು ದಮನಿತರಿಗೆ ತುಂಬ ಹೊಡೆತ ಅಲ್ವಾ? ಎಲ್ಲೋ ಒಂದು ಕಡೆ ಇವ್ರನ್ನೆಲ್ಲ ಹೆಸರು ಹೇಳ್ಕೊಂಡು ಇವ್ರು ಬೆಳಿತಿರೋವಂಥದ್ದು ಅಲ್ಲ, ಇವ್ರನ್ನ ಕಡೆಗಣಿಸುವಂಥದ್ದು. ಕಳೆದ ಒಂದು 20-25 ವರ್ಷಗಳಿಂದ ಅದು ಅತಿಯಾಗಿದೆ. ಕರ್ನಾಟಕದಲ್ಲಿ ದಲಿತ ಚಳವಳಿ ಒಂದು ದೊಡ್ಡ ಒಂದು ಉನ್ನತ ಇದಕ್ಕೆ ಹೋಗಿರೋದಂತಹ ಸಂದರ್ಭ ಇರೋದು ಕೂಡ ನೋಡಿದ್ದೀವಿ. ಅನೇಕ ಭೂಮಿ ಹೋರಾಟಗಳನ್ನು ಮಾಡಿರುವಂಥದ್ದು ಕೂಡ ನಾವು ನೋಡಿದ್ದೀವಿ. ಅದಾದ ನಂತರ ಆದಂತಹ ಬೆಳವಣಿಗೆಗಳು, ಅದಾದ ನಂತರ ಒಂದು ರೀತಿಯ ಎಲ್ಲಿ ನೋಡಿದ್ರೂ ಕೂಡ ಹುಟ್ಟಿಕೊಂಡಂತಹ, ನೀವು ಹೇಳ್ತಾ ಇರೋಂತಹ ಅದನ್ನ ರೋಲ್ ಕಾಲ್ ಸಂಘಟನೆಗಳು ಅಂತಲೇ ಕರಿಬೋದು, ಅದ್ರ ಬಗ್ಗೆ ಅನುಮಾನವೇ ಇಲ್ಲ. ಅಂಥ ಸಂಘಟನೆಗಳು, ಅವುಗಳ ಬಗ್ಗೆ ನಾನು ನಿಜವಾಗ್ಲೂ ಕೂಡ ವಿರೋಧ, ನನ್ನ ವಿರೋಧ 100%-100% ಇದೆ ಅದರ ಖಂಡಿತ. ಅಲ್ಲ, ಅಲ್ಲ, ಈ ಥರದ್ದು ಏನು ವಿರೋಧ ಇರೋದು, ಅದು ಬೇರೆ ಕೇವಲ ವಿರೋಧನ ಅಥವಾ ಸೌಮ್ಯವಾದ ವಿರೋಧನ ಅಥವಾ ಈ ಥರದ್ದು? ಖಂಡಿತವಾಗಿ, ಯಾಕಂದ್ರೆ ತುಂಬ ಅಪಾಯಕಾರಿ ಈ ಥರ. ಅಲ್ಲ, ನಾನು ಮೀಡಿಯಾದಲ್ಲಿ ಅನೇಕ ಕಡೆ ಇದನ್ನ ಮಾತಾಡ್ತಾ ಇದ್ದೀನಿ, ಅದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಅವ್ರ ಜೊತೆ ನಾವು ಯಾವುದಕ್ಕೂ ಈಗ ಒಂದು ಭಾಷಣಕ್ಕೆ ಕರೆದು ನಾವು ಹೋಗ್ತಾ ಇಲ್ಲ. ಈಗ ಅನೇಕ ಕಡೆ ನಾವು ಹಿಂದೆ ಸಮಾವೇಶ ಮಾಡುವಂಥದ್ದು ಹೋಗ್ತಾ ಇಲ್ಲ ನಮಗೀಗ, ಅಂಥದಕ್ಕೆಲ್ಲ ಯಾವುದಕ್ಕೂ ಹೋಗ್ತಾ ಇಲ್ಲ. ವೈಯಕ್ತಿಕ ಹಿತಾಸಕ್ತಿಗಳು ಮತ್ತು ಸಂಘದ ಹಿತಾಸಕ್ತಿಗಳು ಖಂಡಿತ ನಮಗೆ ಓಪನ್ ಆಗಿ ಹೇಳ್ತೀನಿ ನಾನು. ಇಲ್ಲಪ್ಪ, ನಿಮ್ ಇದಕ್ಕೆ ಬರೋಕ್ ಸಾಧ್ಯವಿಲ್ಲ ಅಂತ, ಬರಲ್ಲದಂತಲೇ ಹೇಳ್ತಾ ಇದ್ದೆ. ಯಾವ ತತ್ವ ಸಿದ್ಧಾಂತಗಳು ಖಂಡಿತ ಖಂಡಿತ ಇವ್ರ ನೀವು 100%-100% ನೀವು ಕರೆಕ್ಟ್ ನೀವು ಹೇಳ್ತಾ ಇರೋಂಥದ್ದು. ಅಂತ ಇವುಗಳನ್ನ ನಾವು ಯಾವಾಗಲೂ ನಿರಾಕರಿಸ್ಕೊಂಡೇ ಹೋಗ್ತಾ ಇದ್ವಿ. ನಾವೆಂದೂ ಕೂಡ ಅಂಥವ್ರು ಸಪೋರ್ಟ್ ಮಾಡ್ತಲೇ ಇಲ್ಲ. ಅಂಥವ್ರನ್ನ ನಿಜವಾಗ್ಲೂ ಕೂಡ ಸರ್ಕಾರ ಒಂದು ಹದ್ದುಬಸ್ತನ ಕೂಡ ಇಡಬೇಕು ಅಂತ ಕೂಡ ನಾನು. ಅಲ್ಲ, ಮುಖ್ಯವಾಗಿ ಇಂಥವ್ರ ವಿರುದ್ಧ ದೊಡ್ಡ ಧ್ವನಿ ಎತ್ತಿ ಜನಜಾಗೃತಿ ಮೂಡಿಸುವಂಥ ಪ್ರಯತ್ನ ಯಾರು ಮಾಡ್ತಾ ಇಲ್ವಲ್ಲ ಅಂತ. ಅಲ್ಲ, ಅದು ಏನಾಗುತ್ತೆ ಜನಗಳಿಗೆ, ಅದು ನೆಗ್ಲೆಕ್ಟ್ ಏನೋ ಹೋಗ್ಲಿ ಬಿಡು, ಏನೋ ಮಾಡ್ಲಿ ಬಿಡಿ. ಆಗಲ್ಲ, ಆಗಲ್ಲ. ಈಗ ನಮ್ಮ ಮಿತಿಗಳಲ್ಲಿ ನಾವು ಅದನ್ನು ಹೇಳ್ಬೋದು, ಆದರೆ ಅದನ್ನ ತಡೆಯೋದ್ರಿಂದ ಭಾಳ ದೊಡ್ಡ ಇದಾಗ್ಬಿಡುತ್ತೆ, ಒಳ್ಳೇದಾಗ್ಬಿಡುತ್ತೆ ಅಂತಿಲ್ಲ. ಯಾಕಂದರೆ ನಮಗೆ ಪಡ್ಕೋಬೇಕಾಗಿರೋದೆ ಸರ್ಕಾರದ ಭಾಳಷ್ಟಿದೆ. 16,000 ಕೋಟಿ ಬಜೆಟ್ಟಲ್ಲಿ 6,000 ಕೋಟಿ ಆದಿವಾಸಿಗಳಿಗೆ ಅಂತ ಇಟ್ಟಿರುವಂಥ ಬಜೆಟ್ಟು, ಎಸ್ ಟಿಗಳಿಗೆ ಇಟ್ಟಿರುವಂಥ ಬಜೆಟ್ಟು. ಅದರಲ್ಲಿ 118 ಆಶ್ರಮ ಶಾಲೆಗಳಿದ್ದಾವೆ. 118 ಆಶ್ರಮ ಶಾಲೆಗಳಲ್ಲಿ ಮಕ್ಕಳಿಗೆ ಅನ್ನ ಕೊಡ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ನಾವಿವತ್ತು ಇವ್ರ ವಿರುದ್ಧ ಹೋರಾಟ ಮಾಡಬೇಕಾ? ಸರ್ಕಾರದಲ್ಲಿರುವಂಥ 6,000 ಕೋಟಿನ ಇವ್ರಿಗೆ ಹೆಂಗೆ ವಿನಿಯೋಗಿಸೋದಕ್ಕೆ ಉಪಯೋಗ ಪಡಿಸ್ಬೇಕು ಅಂತ ಯೋಚನೆ ಮಾಡಬೇಕಾ? ನಮ್ಮ ಆಯ್ಕೆ ಭಾಳ ಸುಲಭ. ನಮ್ಮ ಆಯ್ಕೆ ಏನು ಅಂತ ಹೇಳಿದ್ರೆ, ಸರ್ಕಾರದಿಂದ ಪಡ್ಕೊಳ್ಳೋದನ್ನು ಅವ್ರಿಗೆ ದಕ್ಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಯಾರ ಕೈಗೂ ಹೋಗಬಾರ್ದು, ನೇರವಾಗಿ ಸಮುದಾಯಗಳಿಗೆ ಹೋಗೋ ಥರ ಪ್ರಯತ್ನ ಮಾಡಬೇಕು. ಅದರಿಂದ ನಿರಂತರವಾಗಿ ನಾವು ಇದನ್ನು ಮಾಡ್ಕೊಳ್ಳೋ. ಆಧುನಿಕ ಜಗತ್ತಿನಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರಗತಿನೇ ಕಂಡಿಲ್ಲ ಅಂತೀರಾ, ಇನ್ನೂ ಅವರು ಅದೇ ಸ್ಥಿತಿಲಿ ಇದ್ದಾರೆ ಅಂತ ಅನ್ಸುತ್ತೆ. ಭಾಳ ಜನ ಇದ್ದಾರೆ. ನೀವು ಅಲೆಮಾರಿಗಳು ಮತ್ತು ಆದಿವಾಸಿಗಳ ನೀವು ಇದಕ್ಕೆ ಹೋಗ್ಬಿಟ್ರೆ, ದಲಿತರಿಗಿಂತಲೂ ಹೀನಾಯವಾದಂತಹ ಜಾಗದಲ್ಲಿದ್ದಾರೆ ಅವರು. ಅತ್ಯಂತ ಕೆಳಮಟ್ಟದಲ್ಲಿದ್ದಾರೆ. ಅವರ ಹೆಸರುಗಳಿಗೆ ಗೊತ್ತಿಲ್ಲ. ಅನೇಕ ಸಮುದಾಯಗಳಿಗೆ ಇನ್ನೂ ಜಾತಿ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಸ್ಕೂಲಿಗೆ ಸೇರಿಸಲಿಕ್ಕೆ. ಇವತ್ತು ಕೂಡ ಚನ್ನದಾಸರ್ ಚನ್ನದಾಸರಿ
ಚನ್ನದಾಸರಿಗೆ ಸರ್ಟಿಫಿಕೇಟ್ ಕೊಡಬಹುದು ಚನ್ನದಾಸರಿ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸ್ಕೂಲ್ಗೆ ಸೇರಿಸ್ತಾ ಇಲ್ಲ. ಇಂಥ ಸಮಸ್ಯೆಗಳು ಅನೇಕ ಸಣ್ಣ ಪುಟ್ಟ ಸಮುದಾಯಗಳಲ್ಲಿದ್ದಾವೆ, ಅವುಗಳು ಯಾರು ಅಡ್ರೆಸ್ ಮಾಡ್ತಾ ಇಲ್ಲ. ಆದರೆ ಈ ಥರದ ವಿಚಾರಗಳ ಬಗ್ಗೆ ದನಿ ಎತ್ತೋರು ಯಾರು ಅಂತ ಅಲ್ಲ, ನಾವೆಲ್ಲ ಎತ್ತಾ ಇದ್ದೀವಿ. ಈಗ ನಾನೇ ಸುಮಾರು ಒಂದು 50 ರಿಂದ 57 ಸಮುದಾಯಗಳ ಬಗ್ಗೆ ನಾನು ಕಮಿಷನ್ ರಿಪೋರ್ಟಲ್ಲೇ ಕೊಟ್ಟೆ. ನಾನು ಕಮಿಷನ್ ರಿಪೋರ್ಟ್ ಕೊಟ್ಟ ನಂತರ ಆ ಸಮುದಾಯಗಳ ಜೊತೆಲೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ, ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀವಿ. ನಿನ್ನೆ ಕವಲತ್ನವ್ರದ್ದು ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ, ಅವ್ರಿಗೆ ಸರ್ಟಿಫಿಕೇಟ್ಸ್ ಕೊಡ್ತಾ ಇಲ್ಲ. ದುರ್ಗಾ ಮುರುಗಾಯಿ ಕರ್ಕರ್ ಮುಂಡಿ ಎಲ್ಲ ಎಲ್ಲ ಒಂದು ಕಡೆ ಈ ತರದ ವಿಚಾರ ಬಗ್ಗೆ ದನಿ ಎತ್ತೋರೆ ಎಲ್ಲ ರೀತಿ ಇವ್ರಿಗೆ ರಾಜಕೀಯ ಲಾಭ ಇದೆ ಅನ್ನೋ ತರದ ಆರೋಪಗಳು ಕೂಡ ಮಾಡೋರು ಇದ್ದಾರೆ. ಅಲ್ಲ ಅದು ಮಾಡ್ಬೋದು, ನಿಜ ಇರ್ಬೋದ. ಅಲ್ಲ ನನಗೆ ಒಂದು ಇದೆಲ್ಲವೂ ಮಾಡ್ತಾ ಇರೋದು ರಾಜಕಾರಣವೇ. ಒಂದು ಬಡತನವನ್ನ ಅಡ್ರೆಸ್ ಮಾಡೋದು ಇದೆಯಲ್ಲ, ದಟ್ ಇಸ್ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಅಂತ ಹೇಳಿದ್ರೆ ವಿಧಾನಸೌಧದಲ್ಲೇ ಕುಂತು ರಾಜಕಾರಣ ಅಂತ ಹೇಳಿ ಅಂದ್ರೆ ರಾಜಕಾರಣ ಅಂತ ಹೇಳಿದ್ರೆ ಇದು ಆಕ್ಚುಲಿ ಅಂಬೇಡ್ಕರೈಟ್ ರಾಜಕಾರಣ. ಇದು ಅಂಬೇಡ್ಕರ್ ರಾಜಕಾರಣದಲ್ಲಿ ನಾವು ಒಂದು ಕನೆಕ್ಟಿವಿಟಿಯಾಗಿ ಕೆಲಸ ಮಾಡಬೇಕಾಗತ್ತೆ, ಸರ್ಕಾರಕ್ಕೆ ಮತ್ತು ಸಮುದಾಯಗಳಿಗೆ ಒಂದು ಕನೆಕ್ಟಿವಿಟಿಯಾಗಿ ಕೆಲಸ ಮಾಡಬೇಕಾಗತ್ತೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ವಿ. ನಾನು ಅದನ್ನು ಎಂದೂ ದುರುಪಯೋಗ ಮಾಡಿಕೊಂಡು ಎಲೆಕ್ಷನ್ ನಿಂತ್ಕೊಂಡು ನಾನು ಗೆದ್ದುಬಿಟ್ಟು ನಾನು MLA ಆಗಿಬಿಟ್ಟು ನನ್ನ ಫ್ಯಾಮಿಲಿನ ದೊಡ್ಡವನು ಮಾಡಿ ಆ ಥರದ ಯೋಚನೆಗಳಿಲ್ಲ. ಆದರೆ ಅದಕ್ಕೆ ವಿರುದ್ಧವಾಗೂ ಇಲ್ಲ ನಾನು. ಯಾಕೆ ಅಂತ ಕೇಳಿದ್ರೆ ಅವಕಾಶ ಸಿಕ್ಕಾಗ ಅಲ್ಲ ಅವಕಾಶ ಅಸೆಂಬ್ಲಿಯಲ್ಲಿ ಒಂದು ಅವ್ರ ಪರವಾಗಿ ರೈಸ್ ಮಾಡುವಂತಹ ಒಂದು ವಾಯ್ಸ್ ಬೇಕಾಗತ್ತೆ. ಅಂಥ ಸಂದರ್ಭ ಬಂದಾಗ ಖಂಡಿತ ನಾನು ಬೇಡ ಅನ್ನಲ್ಲ, ಅಲ್ಲ ಖಂಡಿತ ನಾನು ಅವರ ವಾಯ್ಸ್ನ ನಾನು ರೈಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ರಾಜಕೀಯಕ್ಕೆ ಪ್ರವೇಶ ಪಡೆಯುವಂತಹ ಒಂದು ಅಲ್ಲ, ಇದೇ ಕಾರಣ ಅಲ್ಲ ರಾಜಕೀಯ ಪ್ರವೇಶ ಪಡೋದಕ್ಕೆ. ಈಗ ನಾನು ಕೂಡ ಕಳೆದ 30-40 ವರ್ಷಗಳಿಂದ ಸಾಮಾಜಿಕ ಸಂಘಟನೆಗಳಲ್ಲಿ ಇರುವಂಥವನು. ನಾನು ಯಾವುದಾದ್ರೂ ಒಂದು ಪಾಪ್ಯುಲರ್ ಪಾರ್ಟಿ ಸೇರಿಬಿಟ್ಟಿದ್ರೆ ಇವತ್ತಿಗೆ MLA ಆಗ್ತಾ ಇದೆ, ಮಿನಿಸ್ಟರ್ ಆಗ್ತಾ ಇದೆ. ಯಾಕೆ ಇವತ್ತವರೆಗೂ ನಾವು ಸೇರಿದಂಗಿದ್ದೀವಿ? ಯಾಕಂದರೆ ಇವತ್ತಿಗೂ ಕೂಡ ಸಮುದಾಯಗಳ ಜೊತೆಲೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನಮಗೊಂದು ಅದು ಅಲ್ಲೊಂದು ಅಲ್ಲಿ ಆ ದೊಡ್ಡ ದೊಡ್ಡ ಪಕ್ಷಗಳಲ್ಲಿ ಇವ್ರಿಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋಂತಹ ನಂಬಿಕೆ ಇರೋದ್ರಿಂದ ನಾವೇ ಇಂಡಿಪೆಂಡೆಂಟ್ ಆಗಿ ಏನಾದರೂ ಹಾಗೂ ಮಾಡುವಂಥ ಸಂದರ್ಭ ಬಂದಾಗ ಖಂಡಿತ ನಾವು ಅವ್ರನ್ನ ಪೊಲಿಟಿಕಲ್ ಮಾಡ್ತೀವಿ. ಆ ಸಮುದಾಯಗಳನ್ನು ಖಂಡಿತ ಅವ್ರನ್ನ ಮೇಲೆತ್ತಲಿಕ್ಕೆ ಏನು ಬೇಕೋ ಅದನ್ನು ಪೊಲಿಟಿಕಲಿ ಅವರಿಗೆ ಸಹಾಯ ಕೊಡಲಿಕ್ಕೆ ನಾವು ಮುಂದಕ್ಕೆ ಅಂತ ಹೋಗಿ ಹೋಗ್ತೀವಿ. ಎಸ್, ನಿಮ್ಮ ಪ್ರಕಾರ ಸಮಾನತೆ ಅಂದರೆ ಅದನ್ನು ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀವಿ? ಸಮಾನವಾದಂಥ ಅವಕಾಶಗಳನ್ನು ಎಲ್ಲರೂ ಪಡ್ಕೊಳ್ಳುವಂಥದ್ದು. ಒಬ್ಬ ಒಂದು ಫ್ಯಾಮಿಲಿಯಲ್ಲಿ ಎಲ್ಲರೂ ಅಥವಾ ಕೆಲವರು ಅಂದರೆ ಎಲ್ಲರೂ ಎಲ್ಲರೂ ಮೇಲ್ವರ್ಗದವರು ಮೇಲ್ವರ್ಗದವರು ಕೆಳವರ್ಗದವರು ಸೇರಿ ಸಮಾನವಾದಂಥ ಅವಕಾಶಗಳನ್ನು ಪಡ್ಕೊಳ್ಳುವಂಥದ್ದು. ನಾನು ಹೇಳ್ತಾ ಇರೋಂಥದ್ದು ಕೆಳವರ್ಗದ ಇವತ್ತು 18% SC ಇರುವಂತಹ SC ST ಗಳು ಎಷ್ಟು ಪರ್ಸೆಂಟೇಜು ಹೈಯರ್ ಜುಡಿಷಿಯರಿನಲ್ಲಿದ್ದಾರೆ, ಎಷ್ಟು ಪರ್ಸೆಂಟೇಜು IAS IPS ಗಳಲ್ಲಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡಬೇಕೀಗ. ಯಾಕೆಂದರೆ ಅವೆಲ್ಲವೂ ಕೂಡ ಎಕ್ಸಿಕ್ಯೂಟಿವ್ ಪೋಸ್ಟ್ಗಳು, ಅಂಥ ಪೋಸ್ಟ್ಗಳಲ್ಲಿ ಯಾರೂ ಇಲ್ಲ. ಇವತ್ತು 3% ಇರುವಂಥವ್ರು ಎಷ್ಟು ಪೋಸ್ಟ್ಗಳಲ್ಲಿದ್ದಾರೆ? ಮೊನ್ನೆ ಕಳೆದ ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರು ನಾರಾಯಣ ಸ್ವಾಮಿ ಕೊಟ್ಟಿರುವಂಥ ಸ್ಟ್ಯಾಟಿಸ್ಟಿಕ್ ಪ್ರಕಾರ ನೋಡಿದ್ದು ಅಂತ ಹೇಳಿದ್ರೆ ಇವತ್ತರೆಗೂ ಕೂಡ 18% ರಿಸರ್ವೇಷನಲ್ಲಿ ಇವತ್ತರೆಗೂ ದಲಿತರು ಪಡ್ಕೊಂಡಿರೋ ರಿಸರ್ವೇಷನ್ ಕೇವಲ 15% ಮಾತ್ರನೇ. OBCಗಳಿಗೆ 27% ರಿಸರ್ವೇಷನಲ್ಲಿ ಇವತ್ತರೆಗೂ ಅವ್ರು ಪಡ್ಕೊಂಡಿರೋ ರಿಸರ್ವೇಷನ್ 8% ಅಷ್ಟೇ. ಅಲ್ಲ, ಈ ಸತ್ಯಗಳಿದಾವಲ್ಲ, ಈ ಸತ್ಯಗಳನ್ನು ಮರೆಮಾಚ್ತಾರೆ. ಅಲ್ಲ, ವಿದ್ಯಾರ್ಹತೆ ಮತ್ತು ಪ್ರತಿಭೆ ಈ ವಿಚಾರದಲ್ಲಿ ಎಷ್ಟು ಮುಖ್ಯ ಆಗುತ್ತೆ ಅಂತ? ಯಾವುದನ್ನ ನೀವು ಪ್ರತಿಭೆ ಅಂತೀರಿ? ನೀವು ಪ್ರತಿಭೆ ಅಂತ ಹೇಳಿದ್ರೆ ಎರಡು ರೀತಿಯ ನೋಡಿ, ಇಂಡಿಯಾ ದೇಶದಲ್ಲಿ ಅದೆಲ್ಲ ಪ್ರತಿಭೆ ಬಗ್ಗೆ ಎಲ್ರಿಗೂ ಕನ್ಫ್ಯೂಷನ್ ಇದೆ. ನಾನು ಅದನ್ನು ಕ್ಲಿಯರ್ ಮಾಡಿಬಿಡ್ತೀನಿ ನಿಮಗೆ, ಆಮೇಲೆ ನೀವು ಕೇಳಿ. ಪ್ರತಿಭೆ ಅಂದರೆ ಯಾವುದನ್ನು ಪ್ರತಿಭೆ ಅಂತೀರಿ? ಯಾವುದೋ ಒಂದು ಪುಸ್ತಕದಲ್ಲಿರೋದನ್ನು ಉರು ಹೊಡೆದು ವಾಂತಿ ಮಾಡೋದನ್ನು ಪ್ರತಿಭೆ ಅಂತ ಹೇಳ್ತೀರಾ? ಅಥವಾ ನಿಮ್ಮ ಕೈಗೆ ಒಂದು ಹಿಡಿ ಮಣ್ಣು ಕೊಟ್ಟಾಗ ಅದನ್ನ ಮಡಿಕೆ ಮಾಡ್ಕೊಡೋವಂಥದ್ದು ಪ್ರತಿಭೆ ಅಂತ ಹೇಳ್ತೀರಾ? ಅಥವಾ ನಿಮ್ಮ ಕೈಗೆ ಬಿದಿರು ತಂದು ಕೊಟ್ಟಾಗ ಒಂದು ಬುಟ್ಟಿ ಹೆಣ್ಕೊಡೋದು ಪ್ರತಿಭೆ ಅಂತ ಹೇಳ್ತೀರಾ? ಈ ದೇಶದಲ್ಲಿ ಏನಾಗಿದೆ, ಈ ದೇಶದಲ್ಲಿ ಎಲ್ಲವೂ ಕೂಡ ಕೃತಿಯನ್ನು ನಂಬಿರುವಂತಹ ಸಮುದಾಯಗಳು. ಅವನು ಕಂಬಾರ ಇರ್ಬೋದು, ಕುಂಬಾರ ಇರ್ಬೋದು, ಅಥವಾ ಅವನು ಒಬ್ಬ ಕ್ಷೌರಿಕ ಇರ್ಬೋದು, ಒಬ್ಬ ಅಗಸ ಇರ್ಬೋದು, ಕುಲವೃತ್ತಿಗಳನ್ನು. ಆದರೆ ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ ಇಲ್ಲಿ ಏನಾಯಿತು, ಬರೀ ಬುದ್ಧಿಪೂರ್ವಕ ಆಯಿತು ಹೊರತು ಶ್ರಮಪೂರಿಕ ಪೂರಿತವಾದ ಎಜುಕೇಷನ್ ಸಿಸ್ಟಮ್ ಬರಲಿಲ್ಲ ಇಲ್ಲಿ. ಅಲ್ಲ, ಬುದ್ಧಿಪೂರ್ವಕ ಆದಾಗ ಬರೀ ಯಾರಿಗೆ ಮೆದ್ಲನ್ನು ಬಳಸ್ತಾ ಇದ್ರು ಅವ್ರದೇ ಇವತ್ತು ಆಗೋಯ್ತು. ಬರೀ ಉರು ಹೊಡೋದೇ ಇವತ್ತು ಮೆರಿಟ್ ಆಗೋಗ್ಬಿಡುತ್ತೆ. ಅಲ್ಲ, ವ್ಯವಸ್ಥೆನ ಕೂಡ ಹಾಗಿದೆಯಲ್ಲ ಇಲ್ಲಿ, ಇಲ್ಲೇನ್ ತಪ್ಪು ಅಂತ ಹೇಳ್ತಾ ಇರೋದು? ಶಿಕ್ಷಣದ ಪಠ್ಯದ ಹೆಂಗೆ ಶಿಕ್ಷಣದ ವ್ಯವಸ್ಥೆಲೇ ಹಾಗಿದೆಯಲ್ಲ, ನೀವು ಹೀಗೆ ಮಾಡಬೇಕು ಅದನ್ನ ಹೀಗೆ ಬರೀಬೇಕು ಅಂತ ಹೇಳ್ತಾರದು. ನಾನು ತಪ್ಪು ಅಂತ ಹೇಳ್ತಾ ಇರೋದು, ಯಾಕಂದ್ರೆ ಸಿಸ್ಟಮೇ ತಪ್ಪಿದೆ ಅಂತ ಹೇಳಿ. ವ್ಯವಸ್ಥೆನೇ ಹಾಗಿದೆ. ಇವತ್ತು ಮೆಟಲರ್ಜಿಕಲ್ ಇಂಜಿನಿಯರಿಂಗು ಕರ್ನಾಟಕದಲ್ಲಾಗಲಿ ಇಂಡಿಯಾ ದೇಶದಾಗಲಿ ಸಾವಿರಾರು ವರ್ಷಗಳಿಂದ ಇದೆ. ಇವತ್ತು ಮೆಟಲರ್ಜಿಕಲ್ ಇಂಜಿನಿಯರಿಂಗ್ BEಗಳಲ್ಲಿ ಎಷ್ಟು ಜನಕ್ಕೆ ಕಮ್ಮಾರರಿಗೆ ನಾವು ಸೀಟ್ ಕೊಟ್ಟಿದ್ದೀವಿ? ಅವರಿಗೆ ತಲತಲಾಂತರಗಳಿಂದ ಬಂದಂತಹ ಪ್ರತಿಭೆ ಅದು. ಆ ಪ್ರತಿಭೆನ ನಿರಾಕರಿಸಿ ಯಾರೊಬ್ಬ ಪುಸ್ತಕ ಹೊಡೆದ್ಬಿಟ್ಟು ಇವತ್ತು ಯಾರಾದರೂ ಉರು ಹೊಡೆದ್ಬಿಟ್ಟು ಭಾಳ ಚೆನ್ನಾಗಿ ವಾಂತಿ ಮಾಡಿ ಅವ್ನು ಹೆಚ್ಚು ಮಾರ್ಕ್ಸ್ ತಗೊಂಡಿದ್ದು ಅಂತ ಹೇಳಿದ್ರೆ ಅವ್ರಿಗೆ ಇವತ್ತು ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ನಾವು ಸೀಟ್ ಕೊಡ್ತಾ ಇದ್ದೀವಿ. ಇದನ್ನು ಪ್ರತಿಭೆ ಅಂತ ಕರಿಬೇಕಾ ನಾವು? ಆಯಿತು, IAS ಆಫೀಸರ್ಗಳು ಎಲ್ಲವನ್ನೂ ಮಾತಾಡ್ತಾರೆ. ನಾನು ಹೇಳ್ತಿರೋ ಒಬ್ಬ IAS ಆಫೀಸರ್ಗೆ ಓಪನ್ ಇದರಲ್ಲಿ ಚಾಲೆಂಜಲ್ಲಿ ಹೇಳಿದೆ ನಾನು,
ನೀವು ಯಾರನ್ನಾದರೂ ಕಳಿಸ್ಕೊಡಿ ನಾನು ನಿಮಗೆ ಒಂದು ತಿಂಗಳಲ್ಲಿ ಅಕ್ಷರಾಭ್ಯಾಸ ಮಾಡಿ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಆದರೆ ನಾನು ಒಂದು ಹಿಡಿ ಮಣ್ಣು ಕೊಡ್ತೀನಿ ಒಂದು ತಿಂಗಳ ಟೈಮ್ ಕೊಡ್ತೀನಿ ಮಡಕೆ ಮಾಡ್ಕೊಡಿ ಅಂತ ಸಾಧ್ಯವಾಗಲ್ಲ ಅದು ಪ್ರತಿಭೆ ನಾವು ಪ್ರತಿಭೆಗಳೆಲ್ಲವನ್ನು ನಾಶ ಮಾಡಿಬಿಟ್ಟಿದ್ದೀವಿ ನಾಶ ಮಾಡಿಬಿಟ್ಟು ಬರೀ ಬುದ್ಧಿಪೂರ್ವಕವಾದಂತಹ ಎಜುಕೇಷನ್ ಸಿಸ್ಟಮ್ ಅನ್ನು ಎಜುಕೇಷನ್ ಸಿಸ್ಟಮ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ಶ್ರಮಪೂರಿತವಾದಂತಹ ಎಜುಕೇಷನ್ ಸಿಸ್ಟಮ್ನ ನಾವು ಪರಿಗಣಿಸಲೇ ಇಲ್ಲ ಇಲ್ಲಿ ಶ್ರಮಜೀವಿಗಳು ಹೆಚ್ಚಾಗಿರುವಂತದ್ದು 97% ಇರೋದು ಶ್ರಮಜೀವಿಗಳು ಬರೀ 3% ಇರೋದು ಬುದ್ಧಿಜೀವಿಗಳು ಆ 3% ಗೆ ಬೇಕಾಗಿರುವಂತ ಎಜುಕೇಷನ್ ಸಿಸ್ಟಮ್ನ ನಾವು ಅಳವಡಿಸಿಕೊಂಡಿದ್ದೀವಿ ಇವತ್ತು ಸರ್ ನಾವು ಇಷ್ಟೊತ್ತು ಸಮಾನತೆ ಮತ್ತೆ ಜಾತಿಯ ಅಸ್ಪೃಶ್ಯತೆ ಈ ವಿಚಾರಗಳಿಗೆ ಚರ್ಚೆ ಮಾಡ್ತಾ ಇದ್ವಿ ಈಗ ಪದ್ಧತಿಗಳ ವಿಚಾರಕ್ಕೆ ಬರೋದಾದ್ರೆ ಯಾರೋ ಎಲ್ಲೋ ಅವರಿಗೆ ಇಷ್ಟವಾದ ಪದ್ಧತಿಗಳನ್ನು ಉದಾಹರಣೆಗೆ ಮಡೆ ಸ್ನಾನ ಪದ್ಧತಿನೇ ಅಂದ್ಕೊಳ್ಳಿ ಅವರು ಮಾಡ್ಕೊಂಡ್ರೆ ಅಥವಾ ಅದನ್ನ ಆ ಪದ್ಧತಿನ ಅನುಸರಿಸಿದ್ರೆ ಯಾಕೆ ವಿರೋಧ ಅದಕ್ಕೆ ಒಂದು ಮಾನವೀಯತವಾದಂತಹ ಒಂದು ದೃಷ್ಟಿಕೋನ ಬೇಡವ ಅದಕ್ಕೆ ಯಾರೋ ಒಬ್ಬ ಅಲ್ಲ ಅವರು ಯಾರು ಅವರು ಹೇಳ್ತಾರೆ ಯಾರು ನಾವು ಯಾರನ್ನೂ ಬಲವಂತ ಮಾಡೋದಿಲ್ಲ ಅಲ್ಲಲ್ಲ ನಾನು ಒಂದನ್ನ ಹೇಳ್ತೀನಿ ನಿಮಗೆ ಯಾರೋ ನಮ್ಮ ಮನೆಯಲ್ಲಿ ಪಕ್ಕದಲ್ಲಿರೋವನೋ ಅಥವಾ ಎದುರು ಮನೆಯವನೋ ಮೇಮೇಲೆಲ್ಲ ನಾನು ಮಲ ಸುರ್ಕೊಂಡು ಓಡಾಡ್ತೀನಿ ಅಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ ಅವನಿಗೆ ಬುದ್ಧಿ ಹೇಳ್ತೀವಿ ಇದು ಯಾವ ರೀತಿ ಆದರೂ ಕೂಡ ತಪ್ಪು ಕಣಯ ಇದು ಅಂತ ಹೇಳ್ಬಿಟ್ಟೆ ಯಾರೋ ಒಬ್ಬ ಎಂಜಿಲೆಲೆ ಮೇಲೆ ಹೊರಲಾಡ್ತೀವಿ ಅಂತ ಹೇಳಿದಾಗ ಅದು ತಪ್ಪು ಅಂತ ಹೇಳಿದ್ರೆ ತಪ್ಪೇನಿದೆ ಅದು ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಾದರೂ ಆಗಲಿ ಅದು ಒಳ್ಳೆಯದಾಗಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅದು ಸಾಧ್ಯವೇ ಆಗಲ್ಲ ಅದು ಅಲ್ಲೊಂದು ಮಾನವೀಯತೆ ಪ್ರಶ್ನೆ ಇದೆ ಎಲ್ಲರಿಗೂ ಕಾಳಜಿ ಇದೆ ಅಂದ್ರೆ ನಮಗೆ ಒಂದು ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ ಬರೀ ನನ್ನ ಇಂಡಿಪೆಂಡೆನ್ಸ್ ಅನ್ನು ಮಾತ್ರ ನಾನು ನೋಡಿಕೊಳ್ಳಂತದಲ್ಲ ನೀವು ಕೂಡ ಗಣತೆಯಿಂದ ಬದುಕೋದನ್ನ ಕಲಿಬೇಕು ಅಂತ ನಾವು ಹೇಳುವಂತ ಜವಾಬ್ದಾರಿ ಬೇಕಾಗುತ್ತೆ ಸಾವಿರಾರು ಜನಗಳು ಆ ತರ ತುಂಬಾ ಜನಗಳು ಆ ಪದ್ಧತಿಯನ್ನು ಒಪ್ಪಿಕೊಂಡು ಹೋಗೋರಿದ್ದಾರೆ ಎಲ್ಲೋ ಒಂದು ಕಡೆ ಅವರಿಗೆ ಎಜುಕೇಶನ್ ಕೊಡಬೇಕಾಗುತ್ತೆ ಅಲ್ಲಲ್ಲ ಒಂದು ನಮಗೆ ಒಂದು ಕಾಲದಲ್ಲಿ ರಾಜರಾಮಮೋಹನ್ ರಾಯ್ ಗಿಂತ ಬರೋಕೆ ಮುಂಚೆ ಸತಿ ಪದ್ಧತಿ ಇತ್ತು ಅದನ್ನ ಸಾವಿರಾರು ಜನ ಒಪ್ಪಿಕೊಂಡಿದ್ರು ಯಾಕೆ ನಿಲ್ಲಿಸಿದ್ರಂಗಾದ್ರೆ ದೇವದಾಸಿ ಇತ್ತು ಅದನ್ನ ಲಕ್ಷಾಂತರ ಜನ ಅದನ್ನ ಒಪ್ಪಿಕೊಂಡು ನಡೆಸುತ್ತಿದ್ರು ಯಾಕೆ ನಿಲ್ಲಿಸಿದ್ವಿ ಅಲ್ಲಿ ಜೀವಹಾನಿ ಇತ್ತು ಇಲ್ಲಿ ಆ ತರದ ಯಾವ ಜೀವಹಾನಿ ಇಲ್ವಲ್ಲ ಜೀವಹಾನಿ ಎಲ್ಲಿದೆ ಇದರಲ್ಲಿ ದೇವದಾಸಿ ಪದ್ಧತಿಯಲ್ಲಿ ಜೀವಹಾನಿ ಎಲ್ಲಿದೆ ಇಲ್ವಲ್ಲ ಬೆತ್ತಲೆ ಸೇವೆದಲ್ಲಿ ಜೀವಹಾನಿ ಇಲ್ವಲ್ಲ ಯಾಕೆ ಅದು ಮುಂದುವರಿಸಿಕೊಂಡು ಹೋಗಬೇಕಾಗಿತ್ತು ಮುಂದುವರಿಸಿಕೊಂಡು ಹೋಗಬೇಕು ಮಾನಹಾನಿ ಆಗುತ್ತೆ ಅಂತ ಇಲ್ಲೇನಾಗ್ತಾ ಇರೋದು ಮಾನಹಾನಿ ಬರೀ ದೇಹದಿಂದ ಮಾತ್ರ ಏನಲ್ಲ ಇಲ್ಲಿ ಮನಸ್ಸಿಗೆ ಮಾನಹಾನಿ ಆಗುತ್ತೆ ಒಬ್ಬ ಮನುಷ್ಯನ ವ್ಯಕ್ತಿತ್ವಕ್ಕೆ ಒಂದು ಮನುಷ್ಯನ ಘನತೆಗೆ ಮಾನಹಾನಿ ಆಗುತ್ತೆ ಅದು ಕೂಡ ತಪ್ಪೇ ಅಲ್ಲ ಆತರದನ್ನ ಪದ್ಧತಿ ಮಾಡುವವರಿಗೆ ಆತರದ್ದು ಏನು ಏನು ಅವರಿಗೆ ಪ್ರಜ್ಞೆ ಇಲ್ಲ ಆತರದ್ದು ಏನು ಇಲ್ಲ ಪ್ರಜ್ಞೆ ಇಲ್ಲ ಶಿವರಾಮ ಕಾರಂತರನ್ನ ಕೇಳಿದ್ರು ನೀವು ದೇವರ ನಂಬ್ತೀರಾ ಇಲ್ವಾ ಅಂತ ನಂಬಲ್ಲ ಅಂತ ಹೇಳಿದ್ರು ಚಿಕ್ಕಂದಲ್ಲಿ ನಂಬ್ತಾ ಇದ್ರಾ ಅಂತ ಕೇಳ್ತಾರೆ ಹೌದು ನಂಬ್ತಾ ಇದ್ದೆ ಈಗ ಯಾಕೆ ನಂಬಲ್ಲ ಅಂತ ಕೇಳಿದ್ರು ಚಿಕ್ಕಂದನಿದ್ದಾಗ ಕಕ್ಕ ಮಾಡಿದ್ರೆ ನಮ್ಮ ಅಮ್ಮಗ ತೊಳಿತಾ ಇದ್ರು ಈಗ ನನಗೆ ಬುದ್ಧಿ ಬಂದೆ ನಾನೇ ತೊಳ್ಕೊಳ್ತೀನಿ ಅಂತ ಹಂಗೆ ಅವ್ರಿಗೂ ಬುದ್ಧಿ ಬರೋದಕ್ಕೆ ನಾವು ಏನು ಬೇಕಾದ್ರೂ ವ್ಯವಸ್ಥೆ ಮಾಡಬೇಕಲ್ವಾ ಮಾಡ್ಬಿಟ್ಟು ಅವ್ರಿಗೆ ತಿಳಿ ಹೇಳಬೇಕಲ್ವಾ ಅಲ್ಲ ಆಧುನಿಕ ಮಾಡ್ತಾ ಇರುವಂತವ್ರು ಯಾರು ಬಹಳಷ್ಟು ಜನ ಅಲ್ಲಿರುವಂತಹ ತಳ ಸಮುದಾಯಗಳು ಆ ತಳ ಸಮುದಾಯಗಳು ಅವಳು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದಾಗ ಇದು ತಪ್ಪು ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ಆಧುನಿಕ ಜಗತ್ತಿನಲ್ಲೂ ತುಂಬಾ ವಿದ್ಯಾವಂತರು ಇರ್ತಾರೆ ಮತ್ತೆ ಇನ್ನು ಸುಸಂಸ್ಕೃತರು ಇರ್ತಾರೆ ಅವ್ರಿಗೊಂದು ಪ್ರಜ್ಞೆ ಇರುತ್ತೆ ಓದ್ಕೊಂಡಿರ್ತಾರೆ ಆದ್ರೆ ಅವರೆಲ್ಲ ಯಾವ ಪರಿಜ್ಞಾನದಿಂದಲೇ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅವ್ರನ್ನ ನಾನು ವಿದ್ಯಾವಂತರು ಅಂತ ಕರೆಯಲ್ಲ ಅಕ್ಷರಸ್ಥರು ಅಂತ ಹೇಳ್ತೀನಿ ಅಕ್ಷರಸ್ಥರಿಗೂ ವಿದ್ಯಾವಂತರಿಗೂ ವ್ಯತ್ಯಾಸ ಇದೆ ವಿದ್ಯಾವಂತನಾದವನು ಬಹಳ ಅದನ್ನ ವಿಶ್ಲೇಷಿಸಿ ನೋಡ್ತಾನೆ ಯಾಕಂದ್ರೆ ಅವನು ವಿದ್ಯಾವಂತ ಆಗಿರ್ತಾನೆ ಬರೀ ಅಕ್ಷರಸ್ಥ ಅಕ್ಷರನ ಮಾತ್ರ ಕಲ್ತಿರ್ತಾನೆ ಹೊರತು ಅವನು ವಿದ್ಯಾವಂತ ಆಗಿರಲ್ಲ ಅವನು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಜನಗಳಿಗೆ ಹೇಳಿದ ದಿವಸ ಅವನು ಕೂಡ ವಿದ್ಯಾವಂತನಾಗ್ತಾನೆ ವಿದ್ಯಾವಂತನಿಗೂ ಅಕ್ಷರಸ್ಥನಿಗೂ ಇರುವಂಥ ವ್ಯತ್ಯಾಸ ಇದೆ ದೇಶಪ್ರೇಮಿಗಳು ಅನ್ನೋದ್ರ ಬಗ್ಗೆ ನಿಮ್ಮನ್ನ ನಿಮ್ಮಂತವರ ಏನು ಚರ್ಚೆಗಳು ಅಥವಾ ಏನು ಪರಿಕಲ್ಪನೆಗಳು ಯಾಕೆ ಆ ತರ ವಿಚಾರಕ್ಕೆ ಏಕೆ ದೇಶಪ್ರೇಮ ಅಂದ್ರೆ ಬರೀ ಬಾವುಟಾನ ಇಟ್ಕೊಂಡು ಅದನ್ನು ಹಾರಾಡಿಸ್ಬಿಟ್ಟಿದ್ದು ಅಂದರೆ ದೇಶಭೇಮ ಅಂತ ತಿಳ್ಕೊಳ್ಳೋದು ತಪ್ಪು ಅಂತ ನಾನು ಹೇಳುವಂಥದ್ದು ನಾನು ಹೇಳುವಂಥದ್ದು ಯಾರು ಆ ರೀತಿ ಬಾವುಟಾನ ಇಟ್ಕೊಂಡು ಹಾರಾಡಿಸುವಂಥವ್ರು ನನ್ನ ಪರಿಕಲ್ಪನೆ ಇರೋದೇನು ಅಂತಂದರೆ ಆ ಬಾವುಟವನ್ನು ಮಾಡಬೇಕಾದ್ರೆ ಮೊದಲು ಹತ್ತಿಬೇಕು ಆ ಹತ್ತಿನ ಬೆಳೆದವನು ಒಬ್ಬ ರೈತ ಅಲ್ಲ ಅವ್ರು ಸಂಭ್ರಮ ಪಡೋದ್ರಲ್ಲಿ ತಪ್ಪು ಹೇಳ್ತೀನಿ ಹೇಳಿ ಅದನ್ನೇ ಹೇಳ್ತೀನಿ ಅವರು ಅದನ್ನು ಬೆಳೆಯುವಂಥವನು ಒಬ್ಬ ರೈತ ಹತ್ತಿ ಬೆಳೆಯುವಂಥವನು ಅದನ್ನು ಬಟ್ಟೆ ಮಾಡುವಂಥವನು ಒಬ್ಬ ದೇವಾಂಗದವನು ಅದನ್ನು ಮತ್ತೆ ಬಣ್ಣ ಬೆಳೆಯುವಂಥವನು ಬಣ್ಣಗಾರ ಅದನ್ನು ಒಲಿಯುವಂಥವನು ಸಿಂಪಿಗ ಅದಕ್ಕೆ ಒಂದು ಕಟ್ಟಿಗೆ ತಂದು ಕೊಡುವಂಥವನು ಒಬ್ಬ ವಾಲ್ಮೀಕಿ ಇದೆಲ್ಲ ಆದರೆ ನಿಮಗೆ ಬಾವುಟ ಆಗಲ್ಲ ಆದರೆ ಇವರು ಬದುಕಗಳೆಲ್ಲ ಸರಿಯಾಗಿ ಆಗಲ್ಲ ಇಷ್ಟೊಂದು ಜಾತಿ ಬಣ್ಣ ಕಟ್ಟೋದು ಯಾಕೆ ಅಂತ ಅಲ್ಲ ಜಾತಿ ಬಣ್ಣ ಕಟ್ತಾ ಇಲ್ಲ ನಾನು ರಿಯಾಲಿಟಿ ಹೇಳಿದಾಗ ಅವ್ರು ಮಾತ್ರ ನಾನು ರಿಯಾಲಿಟಿ ಹೇಳಿದಾಗ ನಿಮ್ಗೆ ಜಾತಿ ಬಣ್ಣವಾಗಿ ಕಾಣಿದ್ರೆ ನಿಮ್ಮ ಮನಸ್ಸಲ್ಲಿ ಜಾತಿ ಇದೆ ಅಲ್ಲ ಅವ್ರು ಮಾತ್ರನೇ ಸಂಭ್ರಮ ಪಡಬೇಕು ಅವ್ರು ಹೊಲದವ್ರು ಸಂಭ್ರಮ ಅಲ್ಲ ನಾನು ಪೂರ್ತಿ ಹೇಳೋದು ಬಿಡಿ ನೀವು ನಾನು ಹೇಳ್ತಾ ಇರೋದು ಹೌದು ಒಪ್ಪೋಣ ಆ ಸಮುದಾಯಗಳು ಒಂದು ನಿಮಿಷ ಕೇಳಿ ಆ ಸಮುದಾಯಗಳು
ಬಡತನದಲ್ಲಿ ಬಡತನದ ಬೇಗೆಯಲ್ಲಿ ಬೇಯುವಂತ ಸಂದರ್ಭದಲ್ಲಿ ಅವರು ಮಾಡದನ್ನ ಎತ್ತಿಕೊಂಡು ನಾವು ಅಲ್ಲಾಡಿಸಿಬಿಟ್ಟಿದೆ ದೇಶಪ್ರೇಮ ತೋರಿಸಿದ್ರೆ ಅದು ಹಿಪೋಕ್ರಸಿ ಅಲ್ಲದೆ ಏನೇನು ಬೂಟಾಟಿಕೆ ಅಲ್ವಾ ಅದು ದೇಶ ಅಂತಂದ್ರೆ ಮಹಾಕವಿ ಶ್ರೀಶೈಲ ಹೇಳತದ್ದು ದೇಶಮಂಟೆ ಮಟ್ಟಿ ಕಾದೋಯಿ ದೇಶಮಂಟೆ ಮನುಷ್ಯಳೋ ಅಂತ ಹೇಳ್ಬಿಟ್ಟು ಒಬ್ಬ ಮನುಷ್ಯನನ್ನ ಮನುಷ್ಯನನ್ನಾಗಿ ನೋಡದೆ ನೀವು ಯಾವುದೋ ಒಂದು ಬಾವುಟದಲ್ಲೋ ಯಾವುದೋ ಒಂದು ಭಾಷಣದಲ್ಲೋ ಯಾವುದೋ ಒಂದು ರೂಪಕದಲ್ಲೋ ನೀವು ದೇಶಪ್ರೇಮ ನೋಡೋದಿದೆಯಲ್ಲ ಅದು ದೇಶಪ್ರೇಮ ಅಲ್ಲ ನನ್ನ ಪ್ರಕಾರ ಹಾಗಿದ್ರೆ ಏನು ನಿಮ್ಮ ಪ್ರಕಾರ ದೇಶಪ್ರೇಮ ಹೆಂಗೆ ವ್ಯಕ್ತಪಡಿಸುತ್ತೆ ನನ್ನ ಪ್ರಕಾರ ದೇಶಪ್ರೇಮ ಅನ್ನುವಂತದ್ದು ಅಲ್ಲಿರುವಂತ ಕಟ್ಟ ಕಡೆಯ ಮನುಷ್ಯ ಘನತೆಯಿಂದ ಬಾಳೋದು ನನ್ನ ಪ್ರಕಾರ ದೇಶಪ್ರೇಮ ಅದು ಘನತೆಯಿಂದ ಬಾಳುವಂತೆ ನೋಡಿಕೊಳ್ಳುವಂತದ್ದು ನಮ್ಮ ದೇಶಪ್ರೇಮ ಅವನು ನನ್ನ ದೇಶವಾಸಿ ಅವನಿಗೆ ಅವಮಾನ ಮಾಡಿಸಿ ಅವನ್ನ ಊನಾದಲ್ಲಿ ಹೊಡೆದಂಗ ಹೊಡೆದು ಅವನ ಕೊಲೆ ಮಾಡಿ ಅವನಿಗೆ ಬೆಂಕಿ ಇಟ್ಟು ಇದು ಮಾಡಿಬಿಟ್ಟು ದೇಶಪ್ರೇಮ ಬರಿಯೋದಲ್ಲ ಅವನು ಬದುಕೋ ತರ ನೋಡಿಕೊಳ್ಳೋಂತ ದೇಶಪ್ರೇಮ ಅವನು ನಮಗೆ ಸಮಾನನಾಗಿ ಬದುಕೋಂಗೆ ನೋಡಿಕೊಳ್ಳೋಂತದ್ದು ದೇಶಪ್ರೇಮ ನನ್ನ ಪ್ರಕಾರ ಹಾಗಿದ್ರೆ ಫ್ಲಾಗ್ ಅರೆಸ್ಟ್ ಮಾಡುವಂಥದ್ದು ದೇಶಪ್ರೇಮದ ಬಗ್ಗೆ ಏನು ಘೋಷಣೆ ಕೂಗುವಂಥದ್ದು ಆಮೇಲೆ ತಮ್ಮ ಅಭಿಮಾನ ವ್ಯಕ್ತಪಡಿಸುವಂಥದ್ದೆಲ್ಲ ಅಗತ್ಯ ಇಲ್ಲ ಅಂತ ಅಭಿಮಾನ ಈಗ ನೀವು ಇಂಡಿಪೆಂಡೆನ್ಸ್ ಡೇ ದಿವಸನೋ ರಿಪಬ್ಲಿಕ್ ಡೇ ದಿವಸನೋ ದೇಶ ಇದು ಮಾಡುವಂಥದ್ದು ಅಥವಾ ಇಂಡಿಪೆಂಡೆನ್ಸ್ ಬಂದಾಗ ನಮಗೂ ಕೂಡ ಆ ದೇಶದ ಬಾವುಟದ ಬಗ್ಗೆ ಒಂದು ಗೌರವ ಇದೆ ಒಂದು ಘನತೆ ಇದೆ ಎಲ್ಲ ಇದೆ ಅದೆಲ್ಲ ಇದೆ ಅದನ್ನೇ ವೃತ್ತಿ ಮಾಡ್ಕೋಬಾರ್ದು ನಾನು ಹೇಳುವಂಥದ್ದು ಆಯಾ ಸಂದರ್ಭದಲ್ಲಿ ನಾವು ಅದನ್ನು ಮಾಡಬೇಕು ಯಾವತ್ತೋ ವರ್ಷಕ್ಕೆ ಒಂದು ದಿವಸ ನೀವು ದೀಪಾವಳಿ ಮಾಡಿದ್ರೆ ಎಲ್ಲರೂ ಸಂತೋಷ ಪಡ್ತಾರಪ್ಪ ದಿನ ನಿಮ್ಮ ಮನೆ ಮುಂದ್ಗಡೆ ಪಟಾಕಿ ಹಚ್ಚಿದ್ದು ದೀಪಾವಳಿ ಮಾಡ್ತೀನಿ ದೀಪಾವಳಿ ಮಾಡ್ತೀನಿ ಅಂತಂದ್ರೆ ಹುಚ್ಚ ಅಂತಾರೆ ಅಷ್ಟೇ ದೇಶಪ್ರಮುಖ ಕೂಡ ಒಂದು ಇದು ಬೇಡವ ಯಾವುದಾದ್ರೂ ಒಂದು ಸಂದರ್ಭ ಬೇಡವ ಯಾವುದು ಹೌದು ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ ನನ್ನ ದೇಶದ ಪರವಾಗಿ ನಾನು ಕೂಗಾಡ್ತೀನಿ ಕಿರ್ಚಾಡ್ತೀನಿ ಅದು ಅದನ್ನ ಒಪ್ಕೊಳ್ತೀನಿ ನಾನು ಬೇಡ ಅನ್ನಲ್ಲ ಆದರೆ ಇಲ್ಲಿ ಈ ಒಬ್ಬ ಮನುಷ್ಯ ಘನತೆಯಿಂದ ಬದುಕೋಕೆ ಬಿಡದೆ ಅದನ್ನ ಮಾಡಿದ್ದೆ ಅಂತಾರೆ ಅದು ಹಿಪೋಕ್ರೆಸಿ ಅಂತ ಕರಿತೀನಿ ನಾನು ಅದು ಬೂಟಾಟಿಕೆ ಅಂತ ಕರಿತೀನಿ ಎಸ್ ಆರ್ ಎಸ್ ಎಸ್ ಅನ್ನೋ ಸಂಘಟನೆ ದೇಶಕ್ಕೆ ವರನೋ ಶಾಪನೋ ದೊಡ್ಡ ಶಾಪ ಭಾಳ ದೊಡ್ಡ ಶಾಪ ಹೇಗೆ ಆರ್ ಎಸ್ ಎಸ್ ಅನ್ನೋ ಸಂಘಟನೆ ದೇಶದ ಬಗ್ಗೆ ಇವತ್ತವರೆಗೂ ಕೂಡ ಅವರು ಯಾವ ಕಾಳಜಿಗಳನ್ನು ವಹಿಸಿಲ್ಲ ಅವ್ರಿಗೆ ಬೇಕಾಗಿರುವಂಥದ್ದು ಒಂದು ಜಾತಿಯ ಇದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಅಷ್ಟೇ ಒಂದು ಜಾತಿಯ ಏನದು ಅವರ ಅವರ ಏನದು ಏನಂತ ಕರಿತೀವಿ ನಾವು ಅದನ್ನ ಅಪ್ಪರ್ ಕ್ಯಾಸ್ಟ್ ಇದೆಯಲ್ಲ ಅದು ಆ ಸ್ಟೇಟಸ್ ಅನ್ನ ಮುಂದುವರಿಸ್ಕೊಂಡು ಅವ್ರು ಹೇಳ್ತಾರೆ ನಮ್ದು ಜಾತಿ ಅಲ್ಲ ಅದೊಂದು ಪದ್ಧತಿ ಅಂತೇಳಿ ಎಲ್ಲರೂ ಸಮಾನತೆಯಿಂದ ಹೋಗುವಂಥದ್ದು ನಮ್ಮ ತತ್ವ ಎಲ್ಲರನ್ನು ಸಮಾನವಾಗಿ ತೊಂಬತ್ತು ವರ್ಷಗಳಾಗಿದೆ ತೊಂಬತ್ತು ವರ್ಷಗಳಾಗಿದೆ ಆರ್ ಎಸ್ ಎಸ್ಗೆ ಆರ್ ಎಸ್ ಎಸ್ ಅಲ್ಲಿ ಇವತ್ತವರೆಗೂ ಕೂಡ ಚಿತ್ಪಾವನರನ್ನ ಹೊರತುಪಡಿಸಿ ಯಾರಾದರೂ ಸರಸಂಚಾಲಕರಾಗಿದ್ದಾರಾ ಚಿತ್ತಪಾವನ ಬ್ರಾಹ್ಮಣರನ್ನ ಹೊರತುಪಡಿಸಿ ಯಾರಾದರೂ ಆಗಿದ್ದಾರಾ ಇಬ್ಬರೇ ಇಬ್ಬರು ಆಗಿದ್ದಾರೆ ಅವರಿಬ್ಬರು ಕೂಡ ಬ್ರಾಹ್ಮಣರೇ ಆದರೆ ಇಬ್ಬರು ಕೂಡ ಲೋವರ್ ಕ್ಯಾಸ್ಟಿಂದ ಅಲ್ಲ ಒಬ್ಬ ಟಂಚ್ ಒಬ್ಬ ಅನ್ಟಚಬಲ್ ಅಲ್ಲಿ ಆಗ್ಲಿಕ್ಕೆ ಸಾಧ್ಯ ಆಗಿದೆಯಾ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ದಾನ ಒಬ್ಬ ಶೂದ್ರ ಆಗಿದ್ದಾನ ಒಬ್ಬ ಅತಿಶೂದ್ರ ಆಗಿದ್ದಾನ ಒಬ್ಬ ಆದಿವಾಸಿ ಆಗಿದ್ದಾನ ಒಬ್ಬ ಅಲೆಮಾರಿ ಆಗಿದ್ದಾನ ಇವರೆಲ್ಲರೂ ಹಿಂದೂಗಳಲ್ವಾ ಯಾಕೆ ತೊಂಬತ್ತು ವರ್ಷಗಳಲ್ಲಿ ಒಂದು ಅವಕಾಶ ಕೂಡ ಸಿಗಲ್ವಾ ನಿಮಗೆ ಇವನ್ನೆಲ್ಲರೂ ಮಾಡಲಿಕ್ಕೆ ಅಲ್ಲ ಅವ್ರನ್ನ ಆಪಾದನೆ ವರ್ಷ ಅವ್ರನ್ನ ದೂರ ಇಟ್ಟಷ್ಟು ಇದು ಇದು ಈ ಥರದ ಪ್ರಶ್ನೆ ಬರ್ತಾ ಇರುತ್ತೆ ಒಳಗಡೆ ಹೋದ್ರೆ ತಾನೇ ಅವಕಾಶ ಸಿಗಕ್ಕೆ ಸಾಧ್ಯ ಒಳಗಡೆ ಹಂಗಾದ್ರೆ ಒಳಗಡೆ ನೀವು ಅವ್ರನ್ನ ಸೇರಿಸ್ಕೊಳ್ತಾನೆ ಇದ್ರೆ ಹೆಂಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ಯಾಕೆ ತೊಂಬತ್ತು ವರ್ಷಗಳಿಂದ ನಿಮ್ಮನ್ನು ಇಡೀ ದೇಶದ ಬಗ್ಗೆ ಮಾತಾಡ್ತಿದ್ದಿರಲ್ಲ ನೀವು ನಮ್ಮನ್ನೆಲ್ಲರೂ ಸೇರಿಸ್ಕೊಂಡು ನಮ್ಮನ್ನು ಅಲ್ಲಿ ಮಟ್ಟಕ್ಕೆ ತಗೊಂಡು ಹೋಗೋದಾಗಿತ್ತಲ್ಲ ಯಾಕೆ ತಗೊಂಡೋಗಿಲ್ಲ ಹಂಗಾದ್ರೆ ನೀವು ಅದು ನಿಮ್ಮಲ್ಲಿ ತಪ್ಪಿರೋದಲ್ವಾ ನೀವು ಎಜುಕೇಟೆಡ್ಸು ನೀವು ಎಲ್ಲವನ್ನೂ ಪಡ್ಕೊಂಡಂಥವ್ರು ಇಲ್ಲಿನ ಎಲ್ಲ ಸಂಸ್ಕೃತಿನ ಪಡ್ಕೊಂಡಂಥವ್ರು ಇಲ್ಲಿನ ಎಲ್ಲ ಸಾಂಸ್ಕೃತಿಕ ಇವುಗಳನ್ನು ಕೂಡ ನೀವು ಎಂಜಾಯ್ ಮಾಡಿದಂಥವ್ರು ನೀವು ಯಾಕೆ ನೀವು ಈ ಸ್ಥಳ ಸಮುದಾಯಗಳನ್ನು ತಗೊಂಡು ಹೋಗ್ಬಿಟ್ಟು ಬೆಳೆಸಲಿಲ್ಲ ಅಲ್ಲ ಹೋಗೋಕೆ ಇಲ್ಲೇ ತಯಾರಿಲ್ಲ ಅಂತ ಹೇಳಿ ಬೇಕಾದಷ್ಟು ಜನ ಹೋಗಿದಾರಲ್ಲ ಆರ್ ಎಸ್ ಎಸ್ಗೆ ಲಕ್ಷಾಂತರ ಜನ ಹೋಗಿದ್ದಾರೆ ಒಬ್ಬರಿಬ್ಬರಲ್ಲ ಲಕ್ಷಾಂತರ ಜನ ಹೋಗಿದ್ದಾರೆ ಹೋಗಿ ವಾಪಸ್ ಬಂದಿದ್ದಾರೆ ನಾನು ಕೂಡ ಆರ್ ಎಸ್ ಎಸ್ಗೆ ಹೋಗಿ ವಾಪಸ್ ಬಂದಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಒಳ್ಳೆ ಅವಕಾಶ ಸಿಗಲಿಲ್ಲ ಅಂತ ಏನು ಬಿಟ್ಟು ಬಂದ್ರೆ ಅಥವಾ ಹೇಗೆ ನನಗೆ ಒಳ್ಳೆ ಅವಕಾಶ ಅಲ್ಲ ಅಂದ್ರೆ ಅಲ್ಲಿ ಒಳ್ಳೆ ಸ್ಥಾನಗಳು ಸಿಗಲಿಲ್ಲ ಅಂತೇಳಿ ಒಳ್ಳೆ ಒಳ್ಳೆ ಸ್ಥಾನ ಅಲ್ಲ ನನಗೆ ಆತ್ಮಗೌರವ ಸಿಗಲಿಲ್ಲ ಅಂತ ಆತ್ಮಗೌರವ ಇಲ್ಲದ ಕಡೆ ನನ್ನಂಥವ್ರು ಇರ್ಲಿಕ್ಕೆ ಸಾಧ್ಯವಿಲ್ಲ ಆತ್ಮಗೌರವ ಇಲ್ಲದೆ ಇರೋಂಥವ್ರು ಇವತ್ತು ಅಲ್ಲಿರ್ಬೋದು ಅಷ್ಟೇ ಆತ್ಮಗೌರವ ಇರುವಂಥವ್ರು ಯಾರೂ ಅಲ್ಲಿರ್ಲಿಕ್ಕೆ ಸಾಧ್ಯವಿಲ್ಲ ಅಲ್ಲ ಅವರು ದೇಶಪ್ರೇಮಕ್ಕೆ ಮತ್ತೊಂದು ಹೆಸರೇ ನಾವೇ ಅನ್ನೋ ಥರದಲ್ಲಿ ಅವರು ಹೇಳುವಂಥ ಮಾತುಗಳಿವೆ ನಿಜವಾದ ದೇಶಪ್ರೇಮ ಅದು ತಮಾಷೆ ಪರಂಪರೆ ಎಲ್ಲಿ ಯಾವ ಪರಂಪರೆಯನ್ನು ನೀವು ಮಾಡ್ತಾ ಇರೋಂಥದ್ದು ಯಾವ ಪರಂಪರೆನ ಅನೇಕ ಪರಂಪರೆಗಳಿದ್ದಾವೆ ಇಲ್ಲಿ ದೊಡ್ಡ ಬುದ್ಧ ಪರಂಪರೆ ಇದೆ ಸ್ವಾಮಿ ವಿವೇಕಾನಂದರ ಪರಂಪರೆ ಇದೆ ಬಸವಣ್ಣನ ಪರಂಪರೆ ಇದೆ ಇಲ್ಲಿ ಎತ್ತಪ್ಪ ಜುಂಜಪ್ಪ ಮಂಟಸ್ವಾಮಿ ಮಲೆಮಾದೇಶ್ವರನ ಪರಂಪರೆ ಇದೆ ನೀವು ಯಾವ ಪರಂಪರೆ ಮಾಡ್ತಾ ಇದ್ದೀರಿ ನೀವು ಮಾಡ್ತಾ ಇರೋಂಥ ಪರಂಪರೆ ವೈದಿಕ ಪರಂಪರೆ ಅಷ್ಟೇ ಬೇರೆ ಪರಂಪರೆಗಳಲ್ಲ ಅವು ಶೂದ್ರ ಪರಂಪರೆ ಎಡಪಂಥೀಯರು ಎಲ್ಲೋ ಒಂದು ಕಡೆ ಪಾಶ್ಚಾತ್ಯ ಸಂಸ್ಕೃತಿನ ಒಳಗೊಂಡು ಒಗ್ಗಿಕೊಂಡು
ಭಾರತೀಯ ಪರಂಪರೆಗೆ ಒಂದು ರೀತಿ ತುಚ್ಛವಾಗಿ ಕಾಣುವಂತದ್ದು ವಿರೋಧ ಮಾಡುವಂತದ್ದು ಆಗ್ತಾ ಇದೆ ಅಂತ ಆ ಪ್ರಭಾವಕ್ಕೆ ಒಳಗಾಗಿ ಪಾಶ್ಚಾತ್ಯ ಸಂಸ್ಕೃತಿಗೆ ಒಳಗಾಗಿ ನಾನೀಗ ಕಾರ್ಲ್ ಮಾರ್ಕ್ಸ್ ದೋ ಲೆನಿನ್ ದೋ ಮಾವೋ ದೋ ಟ್ರಾಸ್ಕಿ ದೋ ಯಾರ್ದೋ ನಾನು ಎಕ್ಸಾಂಪಲ್ ಕೊಡ್ತಾ ಇಲ್ಲ ನಾನು ಹೇಳ್ತಾ ಇರುವಂತದ್ದು ಈ ಭಾರತದ ಹೆಸರು ಇಡಿ ಜಗತ್ತಲ್ಲಿ ಇವತ್ತು ಉಳಿದಿದೆ ಅಂತ ಹೇಳಿದ್ರೆ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇದ್ದಂತ ಬುದ್ಧನ ಬಗ್ಗೆ ಹೇಳ್ತಾ ಇದೀನಿ ವಿವೇಕಾನಂದರ ಬಗ್ಗೆ ಹೇಳ್ತಾ ಇದೀನಿ ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಇದೀನಿ ಪುಲೆ ಬಗ್ಗೆ ಹೇಳ್ತಾ ಇದೀನಿ ಬಸವಣ್ಣನ ಬಗ್ಗೆ ಹೇಳ್ತಾ ಇದೀನಿ ನಾನು ಕುವೆಂಪು ಬಗ್ಗೆ ಹೇಳ್ತಾ ಇದೀನಿ ನಾನು ಆ ಪರಂಪರೆಗಳ ಬಗ್ಗೆ ಮಾತಾಡ್ತೀನಿ ಅಂತ ನಾನು ವಿದೇಶದವರು ಒಬ್ಬರನ್ನು ಕೂಡ ಕೋಟ್ ಮಾಡಲೇ ಇಲ್ಲ ನಾನು ನಾನು ಪೂರ್ತಿ ಕೋಟ್ ಮಾಡಿದ್ರೆ ನಮ್ಮ ದೇಶದವರು ಅಲ್ಲ 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 ಆ ತರದ ಕಲ್ಚರ್ ಗೆ ಪ್ರಭಾವ ಪ್ರಭಾವಕ್ಕೊಳಗಾಗಿ ನಾವು ಅವರ ಪ್ರಭಾವಕ್ಕೊಳಗಾಗಿದ್ದಿದ್ರೆ ಆ ಪದ್ಧತಿಗಳನ್ನು ಯಾಕೆ ಆಚರಣೆ ಮಾಡಬೇಕು ಅವರ ಪ್ರಭಾವಕ್ಕೊಳಗಾಗಿದ್ದಿದ್ರೆ ನನ್ನ ಬಾಯಲ್ಲಿ ಇವತ್ತು ಕಾರ್ಲ್ ಮಾರ್ಕ್ಸ್ ಲೆನಿನ್ ಅಲ್ಲ ನಿಮ್ದಂತಲ್ಲ ಎಲ್ಲ ಬರ್ತಾ ಇತ್ತು ಅಲ್ಲ ಎಡಪಂಥೀಯ ಚಿಂತನೆಗಳು ಎಲ್ಲ ಆ ಪ್ರಭಾವ ಆ ತರದ ಕನ್ಫ್ಯೂಷನ್ಸ್ ಇದೆ ಎಡಪಂಥೀಯ ಚಿಂತನರಲ್ಲಿ ನೀವು ಹೇಳ್ತಾ ಇರೋದು ತಪ್ಪಿಲ್ಲ ಅನೇಕ ಜನರಿಗೆ ಆ ತರದ ಕನ್ಫ್ಯೂಷನ್ಸ್ ಇದೆ ಆ ಕನ್ಫ್ಯೂಷನ್ಸ್ ನಮಗಂತೂ ಇಲ್ಲ ನಾನು ಒಬ್ಬ ಅಂಬೇಡ್ಕರ್ ವಾದಿಯಾಗಿ ಹೇಳ್ತಾ ಇದೀನಿ ನನಗಂತೂ ಆ ಕನ್ಫ್ಯೂಷನ್ ನೀವು ಯಾವ ಪಂಥದವರು ಅಂತ ಏನಾದರೂ ಖಂಡಿತ ನಾನೊಬ್ಬ ಇದನ್ನ ಸಂವಿಧಾನವನ್ನು ನಂಬುವಂತವನು ಆದ್ದರಿಂದ ನಾನೊಬ್ಬ ಅಂಬೇಡ್ಕರ್ ವಾದಿ ನೋ ಡೌಟ್ ಅಬೌಟ್ ಇಟ್ ಓವರ್ ಆಲ್ ರಾಜ್ಯ ಮತ್ತು ದೇಶದ ಸಾಮಾಜಿಕ ಸ್ಥಿತಿಯನ್ನು ನಾವು ಗಮನಿಸೋದಾದರೆ ಪರಿಸ್ಥಿತಿ ಹೇಗಿದೆ ಅಂತ ಅನ್ಸುತ್ತೆ ನಿಮಗೆ ಪರಿಸ್ಥಿತಿ ನನಗೇನು ಅನಿಸುತ್ತೆ ಈಗ ಇನ್ನೂ ಭಾಳ ಭೀಕರ ಅನಿಸ್ತಾ ಇದೆ ನನಗೆ ಹೋಪ್ಸ್ ಬರ್ತಾ ಇಲ್ಲ ಯಾಕಂದ್ರೆ 66 67 ವರ್ಷಗಳಾದರೂ ಕೂಡ ಇಂಡಿಪೆಂಡೆನ್ಸ್ ಬಂದು ಇಲ್ಲಿನ ಸುಧಾರಣೆಯ ಇದಿದೆಯಲ್ಲ ಅದು ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ ಇಷ್ಟೊತ್ತಿಗಾಗಲೇ ನಾವು ಖರ್ಚು ಮಾಡಿರೋಂಥ ಹಣವನ್ನು ನೋಡಿದ್ದು ಅಂತ ಹೇಳಿದ್ರೆ ನಾನು ಆಗಲೇ ನಿಮಗೆ ಆಶ್ರಮ ಶಾಲೆಗಳದ್ದು ಒಂದು ಎಕ್ಸಾಂಪಲ್ ಇರ್ತದೆ ಯಾಕೆ ಹೇಳ್ತಾಯಿದ್ರೆ ಒಂದು ಎಕ್ಸಾಂಪಲ್ ಮೂಲಕ ಹೇಳಿದ್ರೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಇರ್ತಾ ಇದ್ದೀನಿ 52ನೇ ಇಸ್ವಿನಲ್ಲಿ ಆಶ್ರಮ ಶಾಲೆಗಳು ಆರಂಭ ಆಗಿದ್ದಾವೆ ಒಂದು ವರ್ಷಕ್ಕೆ ಅಲ್ಲಿ ಮಿನಿಮಮ್ಮು 10,000 ಜನ ವಿದ್ಯಾರ್ಥಿಗಳು ಓದ್ತಾರೆ ಆಶ್ರಮ ಶಾಲೆಗಳಲ್ಲಿ 52ನೇ ಇಸ್ವಿಯಿಂದ 10,000 ಜನ ವಿದ್ಯಾರ್ಥಿಗಳು 2016ವರೆಗೂ ಓದಿದ್ದಾರೆ ಅಂದರೆ ಎಷ್ಟು ಲಕ್ಷ ಜನ ವಿದ್ಯಾರ್ಥಿಗಳು ಇರ್ಬೋದು ಎಷ್ಟು ಕೋಟಿ ಹಣ ಅಲ್ಲಿ ಹರಿದಿರ್ಬೋದು ಆಶ್ರಮ ಶಾಲೆಗಳಿಗೋಸ್ಕರ ಈ ಸಲ 6,000 ಕೋಟಿ ಎಷ್ಟು ಕೋಟಿ ಹಣ ಅಲ್ಲಿ ಹರಿದಿರ್ಬೋದು ದುರಂತ ಅಂತ ಹೇಳಿದ್ರೆ ಈ 68 ವರ್ಷಗಳಲ್ಲಿ ಒಂದೇ ಒಬ್ಬ ಗ್ರ್ಯಾಜುಯೇಟ್ ಬಂದಿಲ್ಲ ಒಬ್ಬೇ ಒಬ್ಬನಿಗೆ ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗೋದೇ ಒಂದು ರೀತಿ ಮಾನದಂಡ ಅಥವಾ ಹೇಗೆ ಅಂತ ಹೌದು ಹೌದು ನಿಮಗೆ ನಿಮಗೆ ವಿದ್ಯೆ ಕೊಡೋದು ಯಾಕೆ ಅಂತ ಕೇಳಿದ್ರೆ ನೀವು ವಿದ್ಯೆ ಕೊಡೋದು ಯಾಕೆ ಅಂತ ಹೇಳಿದ್ರೆ ನಿಮಗೊಂದು ಘನತೆ ಇರುವಂತಹ ಒಂದು ಹುದ್ದೆ ಸಿಗಲಿ ಅಂತ ಅಲ್ಲ ಅದು ಗೌರ್ಮೆಂಟ್ ಉದ್ಯೋಗನೇ ಹಾಕ್ಬೇಕು ಅಂತ ಬೇರೆ ಯಾವ್ದಾದ್ರು ಕೆಲಸ ಪ್ರೈವೇಟ್ ಕೆಲಸ ಇಲ್ವಲ್ಲ ಗೌರ್ಮೆಂಟ್ ಕೆಲಸ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅದು ನಾನು ಮಾನದಂಡವಾಗಿ ಹೇಳ್ತಾ ಇದ್ದೀನಿ ಸರ್ಕಾರಿ ಕೆಲಸ ಸಿಗುವಂಥದ್ದು ಅಂತ ಹೇಳಿದ್ರೆ ಅವನಿಗೊಂದು ಅವನ ರೆಕಗ್ನೈಸ್ ಮಾಡಿದೆ ಸರ್ಕಾರ ಅಂತ ಅರ್ಥ ಸರ್ಕಾರದ ಜವಾಬ್ದಾರಿ ಅಂತ ಅವ್ರಿಗೆ ಕೆಲಸ ಕೊಡುವಂಥದ್ದು ಆ ಶಾಲೆಯಲ್ಲಿ ಓದಿರುವಂಥವ್ರು ಇವತ್ತಿಗೂ ಒಬ್ಬ ಗ್ರ್ಯಾಜುಯೇಟ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿಯ ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಅಲ್ಲಿ ಇದನ್ನೆಲ್ಲ ನೋಡಿದ ಮೇಲೆ ಕೂಡ ನಮ್ಮ ದೇಶದ ಮೇಲೆ ಏನಾದರೂ ನಮಗೆ ನಂಬಿಕೆ ಬರೋಕ್ಕೆ ಸಾಧ್ಯನಾ ಏನಾದರೂ ಹೋಪ್ಸ್ ಬರೋಕ್ಕೆ ಸಾಧ್ಯನಾ ಎಸ್ ಹಿಂದುಳಿದ ವರ್ಗಗಳ ಆಯೋಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಪ್ರಸ್ತುತ ತುಂಬ ಪರಿಣಾಮಕಾರಿಯ ಕೆಲಸ ಮಾಡ್ತಾ ಇದೆ ಅಂತ ಅನಿಸುತ್ತಾ ಅಥವಾ ನೀವಿದ್ದಾಗ ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯ್ತಾ ಇಲ್ಲ ನಾನು ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಯಾಕಂದರೆ ನನಗೆ ಸರ್ಕಾರಗಳೇ ವಿರುದ್ಧ ಆಯಿತು ಯಡಿಯೂರಪ್ಪನವರ ಬಿ ಜೆ ಪಿ ಸರ್ಕಾರ ಆಯಿತು ವಿರೋಧ ಮಾಡಿಕೊಂಡು ಕೂಡ ನನ್ನ ಕೈಯಲ್ಲಾದಷ್ಟು ನಾನು ಕೆಲಸವನ್ನು ಮಾಡಿದ್ದೀನಿ ಈಗಿರುವಂತಹ ಆಯೋಗಕ್ಕೆ ಭಾಳ ಸಿದ್ದರಾಮಯ್ಯನವರು ಭಾಳ ಹತ್ತಿರ ಆದವರು ಇದಕ್ಕೆ ಆಯೋಗಕ್ಕೆ ಇನ್ನೂ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ ನನಗೆ ನಾನು ಅಂದುಕೊಂಡಷ್ಟು ಪರಿಣಾಮಕಾರಿಯಾಗಿ ತಳಮಟ್ಟದ ಜನರನ್ನು ಹೇಗೆ ತಲುಪ್ತಾ ಇದೆ ಅಂತ ಅಲ್ಲ ತಲೆಮಟ್ಟತ್ತ ಈ ಇತ್ತೀಚೆಗಂತೂ ನಾನು ನೋಡಿಲ್ಲ ಅದನ್ನು ಆ್ಯಕ್ಚುಲಿ ಆ ಆಯೋಗದ ಕೆಲಸ ಕಾರ್ಯಗಳನ್ನು ನಾನು ನೋಡಿಲ್ಲ ಬಟ್ ನಾವಿದ್ದಾಗಂತೂ ಹುಡುಕೊಂಡೋಗಿ ಆ ಹೆಸರು ಇದೇ ಗೊತ್ತಿಲ್ಲದೆ ಇರುವಂಥ ಸಮುದಾಯಗಳನ್ನೆಲ್ಲ ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ಅಂತಲೇ ಗಂಭೀರವಾಗಿ ಕೆಲಸ ಮಾಡುವಂಥ ಒಂದು ಆಯೋಗನೇ ಆ ಹಂತಕ್ಕೆ ತಲುಪಲಿಲ್ಲ ಅಂದರೆ ಬೇರೆ ನಾವು ನಿರೀಕ್ಷೆ ಮಾಡೋದ್ರೆ ಹೇಗೆ ಅಂತ ಖಂಡಿತ ಹೌದು ಆ ಆಯೋಗಗಳೇ ಕೆಲಸ ಮಾಡಲಿಲ್ಲ ಅಂತಂದಮೇಲೆ ನಿಜ ನೀವು ಹೇಳ್ತಾ ಇರೋದು ನಾನು ಇದನ್ನು ಒಪ್ಕೊಳ್ತೀನಿ ನಾನು ಎಲ್ಲೋ ನಾವು ಒಂದು ಇದರಲ್ಲಿ ಫೇಲ್ಯೂರ್ ಆಗಿದ್ದೀವಿ ಈ ಸಿಸ್ಟಮಲ್ಲಿ ಫೇಲ್ಯೂರ್ ಆಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿದೆ ಅದಕ್ಕೋಸ್ಕರ ನಮ್ಮ ಬದಲಾವಣೆ ಭಾಳ ಕ್ಷಿಪ್ರಗತಿಯಲ್ಲಿ ಆಗಬೇಕಾಗಿದೆ ಆ ರಾಜಕಾರಣವನ್ನು ತಳ ಸಮುದಾಯಗಳಿಗೆ ಸಿಗುವಂಥ ರೀತಿಯಲ್ಲಿ ಮಾಡಿದಾಗ ಬಹುಶಃ ಬದಲಾವಣೆ ಆಗುತ್ತೆ ಅಂತ ನನಗನ್ನಿಸುತ್ತೆ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ ಯು ಪಿನಲ್ಲಿ ಕಾಂಶಿರಾಮ್ ಅವರು ಈ ಪಕ್ಷನ BSPನ ಕಟ್ಟಿದಂತಹ ಸಂದರ್ಭದಲ್ಲಿ 4 ಸಲ ಅವರು ಚೀಫ್ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ 1,20,00,000 ಎಕರೆ ಭೂಮಿನ ಹಂಚಲಿಕ್ಕೆ ಸಾಧ್ಯ ಆಯಿತು ಬಡವರಿಗೆ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಅವರು ಕಾಂಚಿರಾಮ್ ಅವ್ರಿಗೆ
ಅಂಬೇಡ್ಕರ್ ಅವರ ಸಿದ್ಧಾಂತದ ಮೇಲೆ ಹೆಚ್ಚು ನಂಬಿಕೆ ಇದ್ದರಿಂದ ಅದು ಮಾಡಲಿಕ್ಕೆ ಸಾಧ್ಯ ಆಯಿತು ಅದು ಯಾಕೆ ಒಂದು ಕಾಂಗ್ರೆಸ್ ಸರ್ಕಾರದಲ್ಲೋ ಬಿಜೆಪಿ ಸರ್ಕಾರದಲ್ಲೋ ಜೆಡಿಎಸ್ ಸರ್ಕಾರದಲ್ಲೋ ಕಮ್ಯುನಿಸ್ಟ್ ಸರ್ಕಾರದಲ್ಲೋ ಮಾಡಲಿಕ್ಕೆ ಆಗಲ್ಲ ಈ ಪ್ರಶ್ನೆಗಳು ಹಾಗೆ ಉಳ್ಕೊಳ್ತವೆ ಅಂದ್ರೆ ಆ ಕಾಳಜಿಗಳು ಆ ಸಮುದಾಯಗಳಿಂದಲೇ ಬರಬೇಕು ಅಂತ ನನಗೆ ಅನಿಸುತ್ತೆ ಎಸ್ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾಗ ನೀವೇನು ಮಾಡಿದ್ರಿ ಅಥವಾ ನೀವೇನು ಮಾಡಬೇಕಿತ್ತು ಅಂತ ಈಗ ಅನಿಸ್ತಾ ಇದೆ ನಿಮಗೆ ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗಿದ್ದಾಗ ಅನೇಕ ತಳ ಸಮುದಾಯಗಳನ್ನು ಟಚ್ ಮಾಡಿದೆ ಅನೇಕ ನಾನು ರಿಪೋರ್ಟ್ಗಳನ್ನು ಕೊಟ್ಟಿದ್ದೇನೆ ನಾನು ಕೊಟ್ಟಿರುವಂತ ರಿಪೋರ್ಟ್ಗಳನ್ನು ಯಡಿಯೂರಪ್ಪನವರ ಸರ್ಕಾರ ನಾಲ್ಕು ರಿಪೋರ್ಟ್ಗಳನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತು ಆದರೆ ಅಹಿಂದ ಸರ್ಕಾರ ಅಂತ ಹೇಳಿಕೊಳ್ಳುವಂತಹ ಸಿದ್ದರಾಮಯ್ಯನವರ ಸರ್ಕಾರ ಒಂದು ರಿಪೋರ್ಟ್ ಕೂಡ ಇವತ್ತರೆಗೂ ಇಂಪ್ಲಿಮೆಂಟ್ ಮಾಡಿಲ್ಲ ಅವೆಲ್ಲೂ ಕೂಡ ನೀವು ಧೂಳು ತಿಂತ ಕುಂತಿದಾವೆ ನನ್ನ ರಿಪೋರ್ಟ್ಗಳು ಅಂದ್ರೆ ಅವ ಇನ್ನೂ ಜಾರಿ ಆಗಿಲ್ಲ ಅವನ್ನ ತೆಗೆದು ಕೂಡ ನೋಡಿಲ್ಲ ಅವರು ತೆಗೆದು ಕೂಡ ನೋಡಿಲ್ಲ ಅವರು ಅದು ಅದರಲ್ಲಿ ಬಹಳ ಪ್ರಮುಖವಾದ ಇದೆ ಏನು ಅಂತ ಹೇಳಿದ್ರೆ ಈ ವೈಶ್ಯರ ಮಕ್ಕಳಿಗೆ ದೇವದಾಸಿಯರ ಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕು ಅನ್ನುವಂತದ್ದು ದೇವದಾಸಿಯರ ಮಕ್ಕಳು ಅಂದ್ರೆ ಅವರ ತಂದೆ ಹೆಸರೇ ಗೊತ್ತಿಲ್ಲ ಅವರ ತಂದೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ಮಕ್ಕಳಿಗೆ ಅವರಿಗೆ ಯಾವ ಜಾತಿ ಅಂತ ಗೊತ್ತಿಲ್ಲ ಅಂತ ಅವರ ಮಕ್ಕಳಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಕೊಟ್ಟಿರುವಂತ ಸಜೆಷನ್ ಇದೆಯಲ್ಲ ಅದು ಇಂಡಿಯಾದಲ್ಲೇ ಮೊಟ್ಟಮೊದಲು ಆ ತರದ ಒಂದು ಸಜೆಷನ್ ಕೊಡ್ತಾ ಇರುವಂತದ್ದು ಅದನ್ನ ಅಕ್ಸೆಪ್ಟ್ ಮಾಡಬಹುದಾಗಿತ್ತು ಇವತ್ತರೆಗೂ ಕೂಡ ನೀ ಸರ್ಕಾರ ತೆಗೆದು ಕೂಡ ನೋಡಿ ದುರಂತ ಅಂದ್ರೆ ಇದು ಕೂಡ ಒಂದು ರೀತಿ ಸರ್ಕಾರದ ಮೇಲೆ ಬೆಟ್ ತೋರಿಸುವಂತಂತ ಇದು ಕೂಡ ಜಾತಿಗಳನ್ನ ಈ ತರದ ಜಾತಿಗಳನ್ನ ಹಿಂಗೆ ನೆಗ್ಲೆಕ್ಟ್ ಮಾಡಿ ನೋಡುವಂತ ಪ್ರಯತ್ನಗಳು ಅಂತ ಸರ್ಕಾರಕ್ಕೆ ಅದರ ಬಗ್ಗೆ ಕಾಳಜಿ ಇಲ್ಲ ಅಷ್ಟೇ ಕಾಳಜಿ ಇದ್ದಿದ್ರೆ ಆ ರಿಪೋರ್ಟ್ ತರಿಸ್ಕೊಂಡು ನೋಡಿ ಅವರಿಗೆ ತಕ್ಷಣ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಯಿತು ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಓಕೆ ಮಾಡಬೇಕಾಯಿತು ಅದನ್ನ ವಿಧಾನಸೌಧದಲ್ಲಿ ಚರ್ಚೆ ಮಾಡಬೇಕಾಯಿತು ಯಾವುದನ್ನು ಯಾಕೆ ಮಾಡ್ತಾ ಇಲ್ಲ ಅವರು ಈ ಆಧುನಿಕ ಜಗತ್ತಿನಲ್ಲೂ ಮೌಢ್ಯಗಳು ಇನ್ನೂ ಜೀವಂತವಾಗಿವೆ ಸಾರಿ ಆಧುನಿಕ ಜಗತ್ತು ನಾವೇನು ನವನಾಗರಿಕತೆಯನ್ನು ಪಡೆದುಕೊಂಡಿವೆ ಅಂತ ಏನು ಈ ಜಗತ್ತಲ್ಲಿ ಇದ್ರೂ ಮೌಢ್ಯಗಳು ಇನ್ನೂ ಜೀವಂತವಾಗಿವೆ ಇದಕ್ಕೆ ಯಾರು ಕಾರಣ ಬಹಳ ದೊಡ್ಡ ಕಾರಣ ಈಗ ಮೀಡಿಯಾ ಬೆಳಗ್ಗೆ ಎದ್ದ ತಕ್ಷಣ ಯಾರೋ ಒಬ್ಬ ಶಾಸ್ತ್ರ ಹೇಳೋನು ಮೀಡಿಯಾದಲ್ಲಿ ಕೂತ್ಕೊಂಡು ಶಾಸ್ತ್ರ ಹೇಳ್ತಾ ಇರ್ತಾನೆ ಒಬ್ಬ ಹೇಳಿದ್ರೆ ಇನ್ನೊಬ್ಬ ಹೇಳಲ್ಲ ಇನ್ನೊಬ್ಬ ಹೇಳಿದ್ರೆ ಮತ್ತೊಬ್ಬ ಹೇಳಲ್ಲ ಅದು ವಿಜ್ಞಾನ ಆಗಿದ್ರೆ 2+2 4 ಏ ಬರುತ್ತೆ ಜನಗಳು ನಂಬುವಷ್ಟು ದಡ್ರ ಅಥವಾ ಅಷ್ಟು ಪ್ರಜ್ಞೆ ಇಲ್ವಾ ಅಂತ ತಜ್ಞೆ ಕಳ್ಕೊಂಡಿದ್ದಾರೆ ಎಜುಕೇಟೆಡ್ಸ್ ಅಲ್ಲಿ ಮೌಢ್ಯ ಇದೆಯಲ್ಲ ಅದು ಬೇರೆ ರೀತಿಯ ಮೌಢ್ಯ ಅದು ಅದನ್ನು ಹೇಳುವಂತ ವಿಧಾನ ಕೂಡ ಈಗ ಬದಲಾವಣೆ ಆಗಿರುತ್ತೆ ಯಾರೋ ನಮ್ಮ ಕಾಲದಲ್ಲಿ ನಾವು ಎಲ್ಲ ಇದೆ ಇದ್ದಾಗ ಗಿಣಿ ಶಾಸ್ತ್ರದವನು ಅವನಿಗೆ 8 ಆಣೆ ಕೊಟ್ರೆ ಒಂದು ಶಾಸ್ತ್ರ ಹೇಳ್ತಾ ಇದ್ನಪ್ಪ ಎಲ್ಲಿ ಫುಟ್ಪಾತ್ ಅಲ್ಲಿ ಕೂತ್ಕೊಂಡು ಇವತ್ತವನು ಬಹಳ ಒಳ್ಳೆ ಡ್ರೆಸ್ ಹಾಕೊಂಡು ಬಹಳ ದೊಡ್ಡ ರುದ್ರಾಕ್ಷಿಗಳು ಹಾಕೊಂಡು ಚಿನ್ನದ ಇವುಗಳನ್ನೆಲ್ಲ ಹಾಕೊಂಡು ಬಹಳ ವಿಜೃಂಭಣೆಯಿಂದ ಕುಂತ್ಕೊಂಡು ಚಾನಲ್ಗಳಲ್ಲಿ ಮಾತಾಡ್ತಾನೆ ಅದನ್ನೆಲ್ಲರೂ ಕೂಡ ಹೆಂಗ್ರೆ ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಚಾನಲ್ ನೋಡ್ತಾರೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಇನ್ನು ಮೌಢ್ಯ ಆಗದೆ ಇನ್ನೇನಾಗುತ್ತೆ ಹೇಳಿ ಈ ಮೌಢ್ಯ ಸರ್ಕಾರದಿಂದಲೂ ಹರಡ್ತಾ ಇದೆ ಮೀಡಿಯಾದಿಂದಲೂ ಹರಡ್ತಾ ಇದೆ ಎಜುಕೇಷನ್ ಸಿಸ್ಟಮ್ಮಿಂದಲೂ ಹರಡ್ತಾ ಇದೆ ಸಿಸ್ಟಮ್ ಕೂಡ ಬದಲಾವಣೆ ಆಗಬೇಕು ವೈಚಾರಿಕ ಮನೋಭಾವ ಇದೆಯಲ್ಲ ಅದು ಬರಬೇಕಾಗಿದೆ ಎಸ್ ನಿಮ್ಮ ದೃಷ್ಟಿಯಲ್ಲಿ ನಿಜವಾದ ದಲಿತ ಅಂದ್ರೆ ಯಾರು ನನ್ನ ದೃಷ್ಟಿಯಲ್ಲಿ ನಿಜವಾದ ದಲಿತ ಅಂತ ಹೇಳಿದ್ರೆ ಕಟ್ಟಕಡೆಯ ವ್ಯಕ್ತಿ ಅವನು ಕಟ್ಟಕಡೆಯವನು ಅವನು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದವನು ಅವನು ನಿಜವಾದ ದಲಿತ ಇತ್ತೀಚೆಗೆ ಒಳ ಮೀಸಲಾತಿ ಅನ್ನೋ ವಿಷಯ ತುಂಬಾ ಚರ್ಚೆಗೆ ಬರ್ತಾ ಇದೆ ಇದರ ಬಗ್ಗೆ ಏನು ಹೇಳಿ ಒಳಮೀಸಲಾತಿ ಖಂಡಿತ ಬೇಕು ಈಗ ಅದೆಲ್ಲ ಒಂದು ರೀತಿ ರಾಜಕೀಯ ರೂಪ ಪಡ್ಕೊಳ್ತಾ ಇದೆ ಅಂತ ಇಲ್ಲ ರಾಜಕೀಯ ರೂಪ ಪಡ್ಕೊಂಡಿರ್ಬೋದು ಪಡ್ಕೊಳ್ಳೋ ತಪ್ಪು ಕೂಡ ಅಲ್ಲ ಆದರೆ ಒಳಮೀಸಲಾತಿ ಯಾಕೆ ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಈಗ ಒಂದಷ್ಟು ಗುಂಪುಗಳನ್ನು ಮಾಡಿದ್ದಾರೆ ಈಗ ಎಸ್ಸಿನಲ್ಲಿ 101 ಜಾತಿಗಳಿದ್ದಾವೆ ಎಸ್ಟಿನಲ್ಲಿ 56 ಜಾತಿಗಳಿದ್ದಾವೆ BCM ಕ್ಯಾಟಗರಿ 1ರಲ್ಲಿ 95 ಜಾತಿಗಳಿದ್ದಾವೆ ಕ್ಯಾಟಗರಿ 2Aನಲ್ಲಿ 102 ಜಾತಿಗಳಿದ್ದಾವೆ ಅವುಗಳಲ್ಲಿ ದೊಡ್ಡ ಮೀನುಗಳು ಇದ್ದಾವೆ ಸಣ್ಣ ಮೀನುಗಳು ಇದ್ದಾವೆ ದೊಡ್ಡ ಮೀನುಗಳೇ ಎಲ್ಲವನ್ನೂ ಕಬಳಿಸ್ತಾ ಇರ್ತವೆ ಸಣ್ಣ ಮೀನುಗಳಿಗೆ ಎಲ್ಲಿ ಸಿಗುತ್ತೆ ಒಳಮೀಸಲಾತಿ ಅಂತೇಳಿ ಸಣ್ಣ ಮೀನುಗಳಿಗೆ ಬೇರೆ ಕಂಪಾರ್ಟ್ಮೆಂಟ್ ಮಾಡಿಕೊಡಿ ದೊಡ್ಡ ಮೀನುಗಳಿಗೆ ಬೇರೆ ಕಂಪಾರ್ಟ್ಮೆಂಟ್ ಮಾಡಿಕೊಡಿ ಅವು ಬಾಳಿಗೆ ಅವು ಬದುಕೊಳ್ಳಿ ಚಿಕ್ಕ ಮೀನುಗಳು ಅವಪಾಗ ಅವು ಬದುಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾವು ಅವುಗಳ ಸಪ್ರೇಟ್ ಮಾಡಬೇಕು ಅಂತ ಕೇಳುವಂಥದ್ದು ಒಳಮೀಸಲಾತಿಯ ಒಳತತ್ವ ಅದನ್ನು ಪೊಲಿಟಿಸೈಸ್ ಆಗಿದ್ರೆ ಅದನ್ನು ನಾವೇನು ಮಾಡಲಿಕ್ಕಾಗಲ್ಲ ಆದರೆ ಒಳಮೀಸಲಾತಿ ಅಂತೂ ಆಗಲೇಬೇಕು ಎಸ್ ನಾವೀಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸಾಕಷ್ಟು ವಿಚಾರಗಳಿಗೆ ಚರ್ಚೆ ಮಾಡಿದ್ವಿ ನಿಮ್ಮ ವಿಚಾರ ಬಗ್ಗೆ ಹೇಳೋದಾದರೆ ಸಮಾನತೆ ಮತ್ತು ಸಾಮಾಜಿಕ ಪ್ರಜ್ಞೆ ಅಂತ ಏನು ನೀವು ಹೇಳ್ತಿರಲ್ಲ ಸೊ ನಮ್ಮ ವಾಹಿನಿಯ ವೀಕ್ಷಕರಿಗೆ ಆ ಹಿನ್ನೆಲೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಖಂಡಿತ ಈ ಥರದ ವಾಹಿನಿಗಳು ಹೆಚ್ಚೆಚ್ಚಾಗಬೇಕು
ನನಗೆ ಈ ವಾಹಿನಿ ಯಾಕೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕನಿಷ್ಠ ಸಾಮಾಜಿಕ ಪ್ರಜ್ಞೆ ಬಗ್ಗೆ ಒಂದು ಚರ್ಚೆ ಮಾಡೋಷ್ಟಾದರೂ ನಿಮಗೆ ಒಂದು ಕಾಳಜಿ ಇದೆಯಲ್ಲ ಅದು ನನಗೆ ಇಷ್ಟ ಆಯ್ತು ಯಾಕಂದ್ರೆ ಅನೇಕ ಇವತ್ತು ಚಾನೆಲ್ಗಳಲ್ಲಿ ಇಂತ ಸಬ್ಜೆಕ್ಟ್ಸ್ ಬಗ್ಗೆನೇ ಮಾತಾಡಲ್ಲ ಅಂತ ಸಂದರ್ಭದಲ್ಲಿ ನೀವು ಒಂದು ಕಾಳಜಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಲ್ಲ ಅದು ನನಗೆ ಇಷ್ಟ ಆಯ್ತು ಬಹುಶಃ ಈ ಯಾರಿಗೂ ಸಿಗದೇ ಇರುವಂತಹ ತಳ ಸಮುದಾಯಗಳ ಬಗ್ಗೆ ಹೆಚ್ಚು ಕಾಳಜಿ ಇಟ್ಕೊಂಡು ಈ ವಾಹಿನಿ ಕೆಲಸ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಆಶಿಸುತ್ತೇನೆ धन्यवाद द्वारकनाथ और इष्टु नम कार्यक्रम बंद ना तम विचार मुक्त हंसकी थैंक यू संचिके विशेष कार प्रश्ने नेर उत्तर इू मंथन